ಎಲ್ಲಾ 33 ಮೆಂಬರ್ಸ್ ಇದ್ದಾರೆ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೆ ಟಿಎಕ್ಸ್ಎನ್ ಎಲ್ಲಾ ಮೆಂಬರ್ಗೆ ನನ್ನ ನಮಸ್ಕಾರಗಳು. ಸೊ ನನಗೆ ಇವತ್ತೊಂದು ಸೊ ಅರ್ಜೆಂಟ್ ಆಗಿ ಒಂದು ಪ್ರೊಡಕ್ಟ್ ನಾಲೆಜ್ ಅನ್ನ ಕೊಡ್ಲಿಕ್ಕೆ ಬಂತು, ನೈಟ್ ಕಾಲ್ ಬಂತು. ಸೊ ನಾನು ಹಾಗೆ ಓಕೆ ಸರ್ ನಾನು ಮಾಡ್ತೀನಿ ಅಂತ ಹೇಳಿದೆ. ಸೊ ಪ್ರೊಡಕ್ಟ್ ನಾನು ಈ ಸ್ಲೈಡ್ ಶೇರ್ ಮಾಡೋದಕ್ಕಿಂತ ಪ್ರೊಡಕ್ಟ್ ಅನ್ನೇ ನಾನು ನಿಮಗೆ ಆ ಪ್ರೊಡಕ್ಟ್ ತಗೊಂಡೆ ಅದ್ರ ಹೇಗೆ ನಾನು ನಾಲೆಜ್ ಅನ್ನ ಶೇರ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ವಿಡಿಯೋ ಸಮೇತ ಹೇಳ್ಕೊಡ್ತೀನಿ. ಸೊ ನನಗೆ ಒಂದು ಇನ್ಸ್ಪೈರ್ ಅಂತಂದ್ರೆ ಎಸ್ ಎನ್ ಶೆಟ್ಟಿ ಸರ್. ನಾನು ಮಡಿಕೇರಿಗೆ ಹೋದಾಗ ಫಸ್ಟ್ ನಾನು ಕನ್ನಡದಲ್ಲೇ ಫಸ್ಟ್ ಸ್ಪೀಚ್ ಕೇಳಿದ್ದು ಅವ್ರದೇ. ಸೊ ಅವ್ರ ಸ್ಪೀಚ್ ಕೇಳಿದ ಮೇಲೆ ಗೊತ್ತಾಯ್ತು, ಓಹೋ ಇದರಲ್ಲಿ ಏನಾದ್ರೂ ಒಂದು ದೊಡ್ಡ ಅಚೀವ್ ಮಾಡ್ಬೋದು ನಾನು ಅಂತ ಹೇಳ್ಬಿಟ್ಟು ನನಗೆ ಆ ಬಿಲೀಫ್ನೆಸ್ ಬಂತು. ಅದಾದ್ಮೇಲೆ ನನಗೆ ಶಿಕಾರಿಪುರ ಬಂದಾದ್ಮೇಲೆ ಅಲ್ಲಿ ಒಂದು 1 ವೀಕ್ ಏನ ಇದ್ವಿ, ಒಂದು 2-3 ಡೇಸ್ ಅವ್ರ 1 ವೀಕ್ ಏನ ಇದ್ವಿ. ಅದು ಮುಗಿಸೋ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ ನಾನು ಟಿಎಕ್ಸ್ಎನ್ ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. 2-3 ಇಯರ್ಸ್ ನಾನು ಜಸ್ಟ್ ಬರೀ ಯೂಸ್ ಮಾಡಿದ್ವಿ. ಅದಾದ್ಮೇಲೆ ಇದ್ರ ಸ್ವಲ್ಪ ಇದನ್ನ ಬಿಸ್ನೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಕಂಪ್ನಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬೇಕಾದ್ರೆ ಫಸ್ಟ್ ಅದರದ ನಾಲೆಜ್ ಅನ್ನ ತಗೋಬೇಕು. ಇದ್ರ ಹಿಂದೆ ಯಾರಿದ್ದಾರೆ ಏನು, ಫಸ್ಟ್ ಇದು ಎಜುಕೇಶನ್. ವಿತೌಟ್ ನಾಲೆಜ್ ನಾವು ಯಾವ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಬಾರ್ದಂತ ಹೇಳುತ್ತೆ ನಾಲೆಜ್ ಎಜುಕೇಶನ್. ನಾವೆಲ್ಲ ಏನ್ ಮಾಡ್ತಿದೀವಿ ಅಂದ್ರೆ ನನ್ನ ದೇಹಕ್ಕೆ ಅಥವಾ ನಾನು ಒಂದು ಇದಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ, ನನ್ನ ದೇಹಕ್ಕೆ ನನ್ನ ಹೆಲ್ತ್ಗೆ ಯೂಸ್ ಮಾಡ್ತೀನಿ ಅಂದ್ರೆ ಆ ಪ್ರಾಡಕ್ಟ್ ಬಗ್ಗೆ ನಾನು ಅಜ್ಞಾನಿ ಆಗಿರ್ತೀನಿ. ಸೊ ಇಲ್ಲಿ ನನಗೆ ಒಂದು ನಾಲೆಜ್ ಏನ್ ಗೊತ್ತಾಯ್ತು ಅಂತಂದ್ರೆ ಯಾವುದೇ ಒಂದು ನಾನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂದ್ರೆ ಅದು ಜೀವ ಕೊಡೋದಾಗಿರ್ಬೇಕು. ಸೊ ಅದನ್ನ ಆ ಒಂದು ಜೀವ ಕೊಡುವಂಥದ್ದು ಯಾವುದು ಏನು ಅನ್ನೋದನ್ನ ಓದಿ ನಾವು ಯೂಸ್ ಮಾಡೋದನ್ನ ಕಲಿಬೇಕು. ಸೊ ನನಗೆ ಗೊತ್ತಾಯ್ತು ಫಸ್ಟ್ ಪಿಲ್ಲರ್ ಆಫ್ ಫೌಂಡೇಶನ್. ನಾವು ಇದ್ರ ಫೌಂಡರ್ ಯಾರು ಅಂತ ನೋಡಿದಾಗ, ಸೊ ಇವರು ಫಸ್ಟ್ ಖರಗ್ಪುರದಲ್ಲೇ ಬಿಟೆಕ್ ಮಾಡಿದ್ರು ಅಂತ ಗೊತ್ತಾಯ್ತು. ಸೊ ಅವರಿಗೆ ನಾನು ಡಾಕ್ಟರ್ ಲಿಮ್ ಶಿವಜನ್ ಅವರಿಗೆ ಒಂದು ಇಲ್ಲಿಂದ ನಾನು ನಮಸ್ಕಾರ ಹೇಳ್ತೀನಿ. ಯಾಕಂದ್ರೆ ಒಬ್ಬ ಬಿಟೆಕ್ ಮಾಡಿದವರು ತಲೆ ಹೇಗಿರುತ್ತಂದ್ರೆ ಹೈಲಿ ನಾಲೆಜ್ ಇರುತ್ತ. ಆ ನಾಲೆಜ್ಗೆ ನಾವು ಬೆಲೆ ಕೊಡಬೇಕು, ಆ ಎಜುಕೇಶನ್ಗೆ ನಾವು ಬೆಲೆ ಕೊಡಬೇಕು. ಸೊ ಅವರು ಬಿಟೆಕ್ ಆದ್ಮೇಲೆ, ಸೊ ಈ ಗ್ಯಾನೋಡರ್ಮ ಲಿಂಗ್ಸಿ ಅಂತ ಹೇಳ್ತಾರೆ, ಇಂಡಿಯಾದಲ್ಲಿ ರಾಜ ಅಂತ ಹೇಳ್ತಾರೆ, ಈ ಗ್ಯಾನೋಡರ್ಮ ಮಶ್ರೂಮ್ ಮೇಲೆ ಅವರು 10 ಇಯರ್ಸ್ ರಿಸರ್ಚ್ ಮಾಡಿದರು. ನಾವು ಬರೇ ಸ್ವಲ್ಪ ದಿವಸದಲ್ಲೇ ನಾವು ಏನಾದರೂ ಅದನ್ನ ಸರಿಯಾಗಿ ತಿಳ್ಕೋಬೇಕು ಅಂತಂದ್ರೆ ಆ ನಾಲೆಜ್ ಅನ್ನ ತಗೋಬೇಕು. ಅವ್ರು ಇಷ್ಟು ವರ್ಷ ಹೇಗೆ ಅವರು ಒಂದು 10 ಇಯರ್ಸ್ ಅಲ್ಲಿ ಅವರು ಹೇಗೆ ರಿಸರ್ಚ್ ಮಾಡಿದ್ರು, ಎಷ್ಟು ಪೇಷನ್ಸ್ ಬೇಕು ಅದಕ್ಕೆ, ಅವ್ರಿಗೆ ಸಾತ್ವಿಕತೆ ಎಷ್ಟಿತ್ತು ಅನ್ನೋದನ್ನ ಅವ್ರ ಎಜುಕೇಶನ್ ಅಲ್ಲೇ ಗೊತ್ತಾಗ್ಬಿಡ್ತು. ಸೊ ಅವ್ರದ್ದು ಸಿಸ್ಟಮ್ ನಮಗೆ ಗೊತ್ತಾದ್ಮೇಲೆ ನಾನು ಅವ್ರು ಹೇಗೆ ರಿಸರ್ಚ್ ಮಾಡಿದ್ರು, ಬಿಟೆಕ್ ಆಯ್ತು, ಈಗೆಲ್ಲ ನೋಡ್ಕೊಂಡಾಗ ಓಹೋ ಒಂದು ಎಥಿಕ್ ಬೇಸ್ಡ್ ಕಂಪ್ನಿ ಅಂತ ಗೊತ್ತಾಯ್ತು. ಹೇಗೆ ಎಥಿಕ್ ಬೇಸ್ಡ್ ಕಂಪ್ನಿ ಅಂತಂದ್ರೆ ರಿಸರ್ಚರ್ ಅವರೇ, ಕಲ್ಟಿವೇಟರ್ ಅವರೇ, ಡಿಸ್ಟ್ರಿಬ್ಯೂಟರ್ ಅವರೇ, ಮತ್ತೆ ಇನ್ನೊಂದು ಪ್ರತಿ ಒಂದು ವರ್ಲ್ಡ್ಗೆ ಇದು ಬೇಕಾಗಿದ್ದು ಏನಂದ್ರೆ ಅವರು ಕಲ್ಟಿವೇಷನ್ ಅನ್ನು ಮಾಡೋದು ಆರ್ಗ್ಯಾನಿಕ್ ಸಿಸ್ಟಮ್ ಅಲ್ಲಿ ಕಲ್ಟಿವೇಷನ್ ಮಾಡ್ತಾರೆ. ಆ ರೆಡಿ ಮಾಡ್ಬೇಕಾದ್ರೆ ನೋ ಕಲರ್, ನೋ ಪ್ರಿಸರ್ವೇಟಿವ್ಸ್, ಮತ್ತೆ ಫ್ಲೇವರಿಂಗ್ ಹಾಕಲ್ಲ, ಮೆಡಿಸಿನ್ ಆಡ್ ಮಾಡಿ ಅಂತ ಹೇಳಲ್ಲ, ಕಾಸ್ ಏನಿರಲ್ಲ. ಸೊ ನಮಗೆ ಬೇಕಾಗಿದ್ದು ಇಂಥ ಒಂದು ಪ್ರಾಡಕ್ಟ್ ಅನ್ನ ಬೇಕಾಗಿತ್ತು. ಸೊ ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಾದ್ಮೇಲೆ ನಾನು ಈ ಡಿಎಕ್ಸ್ ಅನ್ನ ಹುಚ್ಚ ಆಗ್ಬಿಟ್ಟಿದ್ದೀನಿ. ಯಾಕಂತಂದ್ರೆ ಈ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಸಿಗಬಹುದು, ಬಟ್ ಇಷ್ಟೊಂದು ರಿಸರ್ಚ್ ಕಂಪ್ನಿ ಬೇಸ್ಡ್ ಕಂಪ್ನಿ ಪ್ರಾಡಕ್ಟ್ ನಮಗೆ ಸಿಕ್ಕಿದೆಯಲ್ಲ, ಅದು ನನ್ನ ಭಾಗ್ಯ. ಸೊ ನಾನು ಡಿಎಕ್ಸ್ ಅನ್ ಹಾಗೆ ಇದನ್ನ ಡಾಕ್ಟರ್ ರತ್ನ ವಸುಪಾಲ್ ಸರ್ ಇದನ್ನ ಫಸ್ಟ್ ಇಂಡಿಯಾಗೆ ತಂದವರಿಗೆ ಅವ್ರಿಗೂ ಸಹ ನನ್ನ ಒಂದು ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಯಾಕಂದ್ರೆ ಅವರು ಇವತ್ತು ನಮಗೆ ಎಂತ ನಾಲೆಜ್ ಕೊಟ್ಟಿದ್ದಾರೆ ಅಂದ್ರೆ, ಡಾಕ್ಟರ್ ರತ್ನ ಮೇಡಮ್ ಅವರು ಸುಮಾರು ಒಂದು 10,000 ಜನ ಡಾಕ್ಟರ್ ಇಡೀ ವರ್ಲ್ಡ್ ವೈಡ್ ಅವರು ಟೀಮ್ ಅಲ್ಲಿ ಇದ್ದಾರೆ. ಆ 10,000 ಜನ ಡಾಕ್ಟರ್ದು ಕೆಲವೊಂದು ಸ್ಪೀಚ್ ಕೇಳಿದ್ಮೇಲೆ ಸೊ ಅದು ಸಹ ನಮಗೆ ನಾಲೆಜ್ ಗೊತ್ತಾಯ್ತು. ಯಾಕೆ ನಾವು ನಾಲೆಜ್ ಅಂತ ಮಾತಾಡ್ತೇವೆ ಅಂದ್ರೆ, ಎಜುಕೇಶನ್ ಇಲ್ಲ ಅಂತಂದ್ರೆ ಅರ್ಧ ತಗೊಂಡ್ಬಿಟ್ಟು ಅದು ಇದು ಡಿಎಕ್ಸ್ಎನ್ ಸರಿ ಇಲ್ಲ, ಡಿಎಕ್ಸ್ಎನ್ ಪ್ರಾಡಕ್ಟ್ ಸರಿ ಇಲ್ಲ ಅಂತ ಬಿಟ್ಬಿಡ್ತೀವಿ. ಸೊ ನಾಲೆಜ್ ಇದ್ರೆ ಆ ಮನುಷ್ಯ ಅವ್ರ ಜನರೇಷನ್ ಇರೋರಿಗೆ ತಗೊಂತಾರ. ಬೇಕಾಗಿದ್ದು ನಮ್ ಡಿಎಕ್ಸ್ಎನ್ ಅಲ್ಲಿ ಎಜುಕೇಶನ್. ವಿತೌಟ್ ಎಜುಕೇಶನ್ ಯಾರು ಅದನ್ನ ರೆಗ್ಯುಲರ್ ಯೂಸ್ ಮಾಡ್ಲಿಕ್ಕೆ ಆಗದೇ ಇಲ್ಲ. ಸೊ ಹಂಗಾಗಿ ಈ ಒಂದು ಡಾಕ್ಟರ್ ರತ್ನ ವಸುಪಾಲ್ ಗೋಲ್ಡ್ ಡಬಲ್ ಗೋಲ್ಡ್ ಮೆಡಲಿಸ್ಟ್ ವಸುಪಾಲ್ ಸರ್ದು, MBBS ಅಂಡ್ MS ಡಾಕ್ಟರ್ ರತ್ನ ಮೇಡಮ್ ಅವರದು, ಅದರಲ್ಲಿ ಡಾಕ್ಟರ್ ರಂಜನ್ 3 ರಾಷ್ಟ್ರಪತಿ ಕನ್ಸಲ್ಟಿಂಗ್ ಡಾಕ್ಟರ್ ಅದರು, ಇವ್ರದ್ದು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ನಾನು ವಿಡಿಯೋಸ್ ಕೇಳಿ ಈ ಒಂದು ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಡಾಕ್ಟರ್ ರಂಜನ್ ಅವರೊಂದು ಸ್ಪೀಚ್ ಹೇಳ್ತಾರೆ, ಯಾಕಂದ್ರೆ ಅವರು ಗೋಲ್ಡನ್ ಸ್ಪೂನ್ ನಲ್ಲಿ ಊಟ ಮಾಡಿದವರು, ಅಷ್ಟು ಶ್ರೀಮಂತರು ಅವರು. ಅವ್ರು ಹೇಳ್ತಾರೆ ರೆಸಿಡುಯಲ್ ಇನ್ಕಮ್ಗೋಸ್ಕರ ನಾ ಇದಕ್ಕೆ ಬಂದೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ನಮಗೆ ರೆಸಿಡುಯಲ್ ಇನ್ಕಮ್ ಅಂದ್ರೆ ಗೊತ್ತೇ ಇರಲಿಲ್ಲ, ಗೊತ್ತಿತ್ತು ಸ್ವಲ್ಪ, ಆದ್ರೂ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಡಿಎಕ್ಸ್ಎನ್ ಬಂದ್ಮೇಲೆ ನಮ್ಗೆ ಎಲ್ಲದೂ ಕಲಿಸಿದೆ, ಎಲ್ಲ ಕಲಿಸಿದೆ ಅಂತ ಅನ್ನೋದಕ್ಕಿಂತ ಇನ್ನು ಕಲಿತಾನೆ ಇದ್ದೀನಿ.
ಕೆಲವೊಂದನ್ನು ಗೊತ್ತಿಲ್ಲದನ್ನ ಕಲಿಸಿದೆ. ಸೊ ಅದೇ ತರ ನಮ್ಮ ಡಿ ಎಕ್ಸ್ ನ ಪ್ರೊಡಕ್ಟ್ ಸಹ ಒಂದು ಯುನಿಕ್ನೆಸ್ ಆಗಿದೆ, ಆಹಾರದಲ್ಲೇ ಅತ್ಯುತ್ತಮ ಇರೋವಂಥ ಇದು ಒಂದು ಇಲ್ಲಿ ಅತ್ಯುತ್ತಮ ಆಹಾರ ಅಂತಂದು ಹೇಳಿ ತೋರಿಸ್ಕೊಟ್ರು ನನಗೆ. ಸೊ ಒಂದು ನಾನು ನಿಮಗೆ ಸಣ್ಣ ಒಂದು ಪ್ರೊಡಕ್ಟ್ ಇಂದ ನಾನು ಸ್ಟಾರ್ಟ್ ಮಾಡ್ತೀನಿ. ರೀಸೆಂಟ್ ಆಗಿ ಓಪನ್ ಆಯಿತು. ಸೊ ಮಸ್ಕಿಟೋ ಕಾಯಿ ಇಲ್ಲಿ ನಾನು ಜಸ್ಟ್ ವಾಟ್ಸಪ್ಪಲ್ಲಿ ನಾನು ಸ್ಟೇಟಸ್ ಹಾಕಿದಾಗ ಜಸ್ಟ್ ಕೆಲವೊಬ್ಬರೆಲ್ಲ ನನ್ನ ಫ್ರೆಂಡ್ಸ್ ಕೇಳಿದರು 100% ಆರ್ಗ್ಯಾನಿಕ್ ಅಂತ ಇದೆ. ಸೊ ಈ ವರ್ಡ್ಸ್ ಬೇಕಾಗಿದೆ, ಇದರಲ್ಲಿ ಏನಿದೆ ಅಂತ ಯಾರು ನೋಡಲ್ಲ. ಸೊ ಈ ವರ್ಡ್ಸ್ ಎಜುಕೇಶನ್ ಇದ್ದವರು ಈ ವರ್ಡ್ಸ್ ಅನ್ನ ನೋಡ್ತಾರೆ. ಸೊ ಈ ವರ್ಡ್ಸ್ ಏನ್ ಹೇಳ್ತವ್ರಿಗೆ ಅಂತಂದ್ರೆ, ಓಹೋ ಈ ಒಂದು ಸೊಳ್ಳೆ ಬತ್ತೆ ಕಾಯಿಲ್ ಅಲ್ಲಿ ಅಥವಾ ಮಸ್ಕಿಟೋ ಕಾಯಿಲ್ ಅಲ್ಲಿ ಯಾವುದೇ ತರದ ಹಾನಿಕಾರಕ ರಾಸಾಯನಿಕ ವಸ್ತು ಯಾವುದು ಇಲ್ಲ ಅಂತ ಹೇಳ್ತಾರೆ. ಸೊ ಹಂಗಾಗಿ ನನಗೆ ಆಲ್ಮೋಸ್ಟ್ ಅಲ್ಲಿ ನನಗೊಂದು ನಾನು ಆಕ್ಚುಲಿ ಯಾರಿಗೂ ನಾನು ಇವತ್ತಿನವರೆಗೆ ತಗೊಳ್ರಿ ಅಂತ ಹೇಳಿಲ್ಲ, ಬಟ್ ಜಸ್ಟ್ ಸ್ಟೇಟಸ್ಗೆ ಮತ್ತೆ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಒಂದು 10 coils ನಾನು ಅಲ್ಲೆಲ್ಲ ತಗೊಳ್ಳಿಕ್ಕೆ ಹೇಳ್ಬಿಟ್ಟಿದ್ದೀನಿ. ಒಂದು 10-20 coils ಆಲ್ರೆಡಿ ಮಸ್ಕಿಟೋ ಕಾಯಿಲ್ ಹೋಗಿದೆ, ಮತ್ತೆ ಇದರಲ್ಲಿ ಯಾವುದೇ ತರಹದ ಒಂದು ಟಾಕ್ಸಿನ್ಸ್ ಇಲ್ಲ, ನಾನ್ ಟಾಕ್ಸಿಕ್ ಅಂತ ಹೇಳಿದ್ದಾರೆ. ಅಷ್ಟೊಂದು ಕ್ವಾಲಿಟಿ ಇರುವಂತ ಒಂದು ಮಸ್ಕಿಟೋ ಕಾಯಿಲ್ ಇದೆ. ಹಂಗಾಗಿ ಯಾವುದು ನ್ಯಾಚುರಲ್ ಆಗಿದೆ ಯಾವುದು ಕೆಮಿಕಲ್ ಆಗಿದೆ ಅದನ್ನ ನಾವು ತಿಳಿಸಿ ಹೇಳ್ಬೇಕಾಗಿದೆ ಜನರಿಗೆ ಅಷ್ಟೇ. ಇಲ್ಲಿ ಎಜುಕೇಶನ್ ಏನ್ ಕೊಡ್ಬೇಕಾಗಿದೆ, ಕೆಮಿಕಲ್ ಇಂದ ಏನ್ ತೊಂದರೆ ಆಗುತ್ತೆ, ಆರ್ಗ್ಯಾನಿಕ್ ಇಂದ ಏನ್ ಒಳ್ಳೇದಾಗುತ್ತೆ, ಇದನ್ನ ಕರೆಕ್ಟ್ ಆಗಿ ಜನರಿಗೆ ಹೇಳ್ಬಿಟ್ರೆ 100% ನಮ್ಮ ಪ್ರೊಡಕ್ಟ್ ಇಸ್ ದ ಚೀಫ್ ಅಂತ ಹೇಳ್ತೀನಿ. ಚೀಫ್ ಅಂತ ಹೇಳೋದನ್ನ ಸಹ ನಾವು ಕಲಿಬೇಕಾಗುತ್ತೆ. ಒಂದು ಸಲ ಒಬ್ಬ ಮನುಷ್ಯನಿಗೆ ಕೆಮಿಕಲ್ ಎಂಟ್ರಿ ಆಗ್ತಾ ಇತ್ತು ಅಂದ್ರೆ ಸಡನ್ ಆಗಿ ಯಾರಿಗೂ ಅದರದ್ದು ಸೈಡ್ ಎಫೆಕ್ಟ್ ಗೊತ್ತಾಗಲ್ಲ, ಬೇರೆ ಬೇರೆ ಸಣ್ಣ ಸಣ್ಣ ಚಿಹ್ನೆಗಳು ಬರತ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಚಿಹ್ನೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ ಅವರಿಗೆ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ. ಎದರಿಂದ ಅಂತಾದ್ರು ಸ್ವಲ್ಪ ಮಟ್ಟಿಗೆ ಈ ಕೆಮಿಕಲ್ ಇರೋ ಮಸ್ಕಿಟೋ ಕಾಯಿಲಿಂದ ಇರಬಹುದು. ಅದಕ್ಕೆ ಜಸ್ಟ್ ಆ ಮಸ್ಕಿಟೋ ಕಾಯಿಲನ್ನ ನಾವು ಚೇಂಜ್ ಮಾಡಿಸಿದ್ರೆ ಡೆಫಿನೆಟ್ಲಿ ಸ್ವಲ್ಪ ಆ ಒಂದು ಕೆಮಿಕಲ್ ಇಂದ ಅವನು ದೂರ ಇರಬಹುದು. ಹಂಗಾಗಿ ಈ ನಮ್ದು ಮಸ್ಕಿಟೋ ಕಾಯಿಲನ್ನ ನಾವು ಆ ಒಂದೊಬ್ಬ ಮನುಷ್ಯನಿಗೆ ಇದರದ ನಾಲೆಜ್ ಅನ್ನ ಶೇರ್ ಮಾಡಿ ಈ ಪ್ರಾಡಕ್ಟ್ ಅನ್ನು ಅವ್ರಿಗೆ ಕೊಟ್ಟಾಗ ಅವ್ರು ಎಲ್ಲಿ ತನಕ ಯೂಸ್ ಮಾಡ್ತಾರೆ, ಅವ್ರ ಜನರೇಷನ್ ಇರೋ ತನಕ ಇದನ್ನ ಯೂಸ್ ಮಾಡ್ತಾರೆ, ಅವ್ರ ಜನರೇಷನ್ ಇರೋ ತನಕ ನನಗೆ ಇದರದ್ದು ಇನ್ಕಮ್ ಬರುತ್ತೆ. ಸೊ ಪ್ರತಿಯೊಬ್ಬರಿಗೂ ಒಂದು ಒಂದು ಪ್ರಾಡಕ್ಟ್ ನಾವು ನಾಲೆಜ್ ಕೊಡ್ಬೇಕಂತಂದ್ರೆ ಅದರದ್ದು ಎಜುಕೇಶನ್ ಕೊಡ್ಬೇಕು. ಈಗ ಒಂದು ನಾನೊಂದು ಗ್ಯಾನೋಡರ್ಮ ಬಗ್ಗೆ ನಾ ಕೊಡ್ತೀನಿ ಅಂತಂದ್ರೆ, ಸೊ ಅದು ಗ್ಯಾನೋಡರ್ಮಕ್ಕೆ ಏನ್ ಬೇಕು ಆ ಒಂದು ಆ ನಾಲೆಜ್ ಅವ್ರಿಗೆ ಕೊಡ್ಬೇಕಾಗುತ್ತೆ. ಸೊ ನಮಗೆ ಪ್ರತಿಯೊಬ್ಬರಿಗೂ ಆ ನಾಲೆಜ್ ಏನ್ ಬೇಕು ಅಂತಂದ್ರೆ ನಾವು ಡೈಲಿ ಗ್ಯಾನೋಡರ್ಮನ ಕೈಯಲ್ಲಿ ಇಟ್ಕೊಂಡಿರ್ಬೇಕು. ಇದು ಗ್ಯಾನೋಡರ್ಮ ದ ಕಿಂಗ್ ಆಫ್ ಹರ್ಬ್ಸ್ ಅಂತ ಹೇಳ್ತಾರ, ಇಸ್ ದ ಮಿರಾಕಲ್ ಆಫ್ ಕಿಂಗ್ ಆಫ್ ಹರ್ಬ್ಸ್ ಅಂತ ಹೇಳ್ತಾರ. ಇದು ಏನ್ ಕೊಡುತ್ತೆ ಅಂದ್ರೆ ನನಗೆ ನನ್ನ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ, ದೇಹಕ್ಕೆ ಕಾಯಿಲೆ ಬರಲಾರ್ದಂಗ ಒಂದು ನೋಡ್ಕೊಳ್ಳೋದು. ಇದ್ರ ಮೇಲೆ ಅವ್ರ ರಿಸರ್ಚ್ ಆಯ್ತು. ಸೊ ಆ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ತಿದ್ದೀನಿ ಏನಂತಂದ್ರೆ ಆ ಒಂದು ಪ್ರಾಡಕ್ಟ್ ಮೇಲೆ ಹೇಗೆ ರಿಸರ್ಚ್ ಆಯ್ತು ಅಂದ್ರೆ ಸಾಕಷ್ಟು ಕಂಪ್ನಿಗಳಿದಾವೆ, ಒಂದು ಒಂದು 100+ companies ಗ್ಯಾನೋಡರ್ಮ ಕಂಪ್ನಿ ಯೂಸ್ ಮಾಡುವಂತದ ಕಂಪ್ನಿ. ಬಟ್ ಇದು ರಿಸರ್ಚ್ ಆಗಿದ್ದು, ಬಟ್ 6 months ಮೇಲೆ ರಿಸರ್ಚ್ ಆಗಿ ಅದನ್ನ ಪೇಟೆಂಟ್ ತಗೊಂಡಿರೋದು ಒಂದೇ ಒಂದು ಕಂಪ್ನಿ, ಇದು ಡಿ ಎಕ್ಸ್ ಎನ್ ಕಂಪ್ನಿ. ಅದ್ರ ಮೇಲೆ ಜಿ ಎಲ್ ಮೇಲೆ ರಿಸರ್ಚ್ ಮಾಡಿದ್ರು, RG ಮತ್ತೆ ಜಿ ಎಲ್ ಅಂತೇಳಿ, ಅಂದ್ರೆ ರೂಟ್ ಫಾಟೋ ಮತ್ತೆ ಫ್ರೂಟ್ ಫಾಟೋ. ಸೊ ಇದು ತಗೊಳ್ಳೋದ್ರಿಂದ ಏನ್ ಅವ್ರಿಗೆ ಹೆಲ್ತ್ ಬೆನಿಫಿಟ್ ಅಂತಂದ್ರೆ, ಗ್ಯಾನೋಡರ್ಮಾ ಇಸ್ ಅ ನ್ಯಾಚುರಲ್, ದೇಹಕ್ಕೆ ನಾವು ಹುಟ್ಟಿದ್ದು ನ್ಯಾಚುರಲ್ ಇಂದನೆ, ಬಟ್ ನೇಚರ್ ಇಂದ ಹುಟ್ಟಿದ್ದಕ್ಕೆ ನೇಚರ್ ಆಗಿರೋ ಆಹಾರನೇ ಬೇಕಾಗುತ್ತೆ, ಅಂದ್ರೆ ಜೀವಂತ ಇರುವಂತ ಆಹಾರ ಬೇಕು ಅಂತ ಹೇಳ್ತಾರೆ. ಸೊ ನಮ್ಮ ಈ ಒಂದು ಪ್ರಾಡಕ್ಟ್ ಅಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಇದೆ ಅದೆಲ್ಲದೂ ಜೀವಂತವಾಗಿದೆ, ಅಂದ್ರೆ ನ್ಯಾಚುರಲ್ ಆಗೇ ಇದೆ. ಸೊ ಅದು ನನ್ನ ಸೆಲ್ಗಳಿಗೆ ಬೇಕಾಗಿದೆ, ಅಂದ್ರೆ ನಾವು ನೇಚರ್ ಇಂದ ಹುಟ್ಟಿದ್ವಿ ಅಂತಂದ್ರೆ ನನ್ನ ದೇಹದಲ್ಲಿ ಜೀವ ಇರೋದಿದೆ. ಅಂದ್ರೆ ನಾನು ಬೈಕ್ ಅಲ್ಲ, ಈಗ ಬೈಕಿಗೆ ಹೇಗೆ ಅದಕ್ಕೆ ಪೆಟ್ರೋಲ್ ಆಯಿಲ್ ಶುದ್ಧವಾದ ಪೆಟ್ರೋಲ್ ಶುದ್ಧವಾದ ಆಯಿಲ್ ಬೇಕೋ, ಹಂಗ ನನ್ನ ದೇಹಕ್ಕೆ ಪ್ಯೂರ್ ಆಕ್ಸಿಜನ್, ಪ್ಯೂರ್ ವಾಟರ್, ಪ್ಯೂರ್ ನ್ಯೂಟ್ರಿಷನ್ ಬೇಕೋ. ಸೊ ನಾವಿಲ್ಲಿ ನಮ್ಮಲ್ಲೇ ಇದರಲ್ಲಿ ಸಿಕ್ಕಿಬಿಡುತ್ತೆ, ಒಂದು ವಾಟರ್ ಮಾತ್ರ ತಗೊಂಡ್ರೆ ಸಾಕು, ಇದರಲ್ಲಿ ಪ್ಯೂರ್ ಆಕ್ಸಿಜನ್ ಇದೆ, ಪ್ಯೂರ್ ನ್ಯೂಟ್ರಿಷನ್ ಇದೆ. ನನಗೇನ್ ಬೇಕಾಗಿತ್ತು, ಒಂದು ಪ್ಯೂರ್ ಇರೋದ್ ಬೇಕಾಗಿತ್ತು, ಪ್ಯೂರ್ ಇರೋದ್ ಕಳಿಸಿದ್ವಿ. ಯಾಕಂದ್ರೆ ಇದು ಕಟಿಂಗ್ ಎಡ್ಜ್ ಅಲ್ಲಿ ರೆಡಿ ಮಾಡಿದ್ದಾರೆ, ಆಮೇಲೆ ಕೋಲ್ಡ್ ಪ್ರೊಸೆಸ್ ಅಲ್ಲಿ ರೆಡಿ ಮಾಡಿದ್ದಾರೆ, ಆರ್ಗ್ಯಾನಿಕ್ ಜರ್ಮೇನಿಯಂ ಆರ್ಗ್ಯಾನಿಕ್ ಅಲ್ಲಿ ಇದನ್ನ ಬೆಳೆದಿದ್ದಾರೆ ಗ್ಯಾನೋಡರ್ಮನ. ಸೊ ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ, ನನ್ನ ದೇಹದಲ್ಲಿರೋ ಟಾಕ್ಸಿನ್ ಅನ್ನ ಹೊರಹಾಕುತ್ತೆ, ದೇಹಕ್ಕೆ ಕಾಯಿಲೆ ಬರದ ಹಾಗೆ ತಡೆಗಟ್ಟುತ್ತೆ. ಹೇಗೆ ತಡೆಗಟ್ಟುತ್ತೆ ಅಂದ್ರೆ, ನನ್ನ ಸೆಲ್ಗಳು ವೀಕ್ ಆತಂದ್ರೆ ಬಾಡಿ ಈಗ ಸೆಲ್ ಅನ್ಹೆಲ್ದಿ ಆಗಿದೆ ಅಂದ್ರೆ ಬಾಡಿ ಅನ್ಹೆಲ್ದಿ ಆಗಿದೆ. ಸೆಲ್ ಆಕ್ಚುಲಿ ನನ್ನ ಸೆಲ್ ವೀಕ್ ಆಗಿದೆ ಅಂತಂದ್ರೆ ಅಥವಾ ಡೆತ್ ಆಗಿದೆ ಅಂತಂದ್ರೆ ಅದನ್ನ ರೀಜನರೇಷನ್ ಮಾಡ್ಕೊಳ್ಳಿಕ್ಕೆ ನನಗೆ ಗ್ಯಾನೋಡರ್ಮ ಬೇಕಾಗುತ್ತೆ. ಅಂದ್ರೆ ಸೆಲ್ ಇಲ್ಲಿ ಜೀವಕೋಶಗಳೇ ಮುಖ್ಯ, ಜೀವಕೋಶಗಳು ಹೇಗಿರುತ್ತೆ ಹಾಗೆ ನನ್ನ ದೇಹ ಇರುತ್ತೆ.
ಜೀವಕೋಶಗಳು ಅನಾರೋಗ್ಯಗೊಂಡ್ರೆ ನನ್ನ ದೇಹ ಅನಾರೋಗ್ಯಗೊಳ್ಳುತ್ತೆ. ಜೀವಕೋಶಗಳು ಚೆನ್ನಾಗಿ ಸ್ಟ್ರಾಂಗ್ ಇದ್ರೆ ನನ್ನ ದೇಹ ಸ್ಟ್ರಾಂಗ್ ಇರುತ್ತೆ. ಜೀವಕೋಶ ಡೆತ್ ಆದ್ರೆ ನನ್ನ ದೇಹ ನಾನು ಇಹಲೋಕ ತ್ಯಜಿಸಬಹುದು. ಸೊ ಹಂಗ ಈ ಒಂದು ಜೀವಕೋಶಗಳು ಚೆನ್ನಾಗಿರಬೇಕಾದ್ರೆ ಸೊ ನಮಗೆ ಗ್ಯಾನೋಡರ್ಮಾ ಬೇಕು. ಏನ್ ಕೆಲಸ ಮಾಡುತ್ತೆ ಅಂದ್ರೆ ಇದು ದೇಹದಲ್ಲಿರೋ ಕೆಟ್ಟದ್ದನ್ನ ಹೊರಹಾಕುತ್ತೆ ಮಲಮೂತ್ರ ವಿಸರ್ಜನೆ ಕ್ರಿಯೆ ಮಾತ್ರ ಮುಖಾಂತರ ನಮ್ಮ ದೇಹಕ್ಕೆ ಕಾಯಿಲೆ ಬರದ ಹಾಗೆ ಇದು ತಡೆಗಟ್ಟುತ್ತೆ. ಸೊ ಇದ್ರ ಬಗ್ಗೆ ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು ಒಂದೊಂದೂವರೆ ತಾಸು ಕಡೆ ಇರೋಷ್ಟು ನನಗೆ ಇದೆ ಏನು ಎವಿಡೆನ್ಸ್ ಇದೆ. ಅಷ್ಟೊಂದು ಗ್ಯಾನೋಡರ್ಮ ಬಗ್ಗೆ ನಾವು ಕೊಡಬಹುದು. ಇವತ್ತು ಪ್ರೊಡಕ್ಟ್ ನಾಲೆಜ್ ಆಗಿರೋದ್ರಿಂದ ಇದ್ರದ ಬಗ್ಗೆ ಎಷ್ಟಿದೆಯೋ ಆಲ್ಮೋಸ್ಟ್ ಅಲ್ಲಿ ಈ ಒಂದು ಮೀಟಿಂಗ್ಗೆ ನೀವು ಜಾಯಿನ್ ಆಗಿರಿ ಅಂತಂದ್ರೆ ಇದ್ರ ಬಗ್ಗೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ತಿಳ್ಕೊಂಡಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ನೀವು ಇದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ನಾನು ಹೋಗೋಣ. ಇದ್ರ ಮೇಲೆ ರಿಸರ್ಚ್ ಆಗಿದ್ದು ಗ್ಯಾನೋಡರ್ಮಾ ಮೇಲೆ, ಆರ್ಜಿ ಮತ್ತೆ ಜಿಎಲ್ ಮೇಲೆ. ನಾವು ಪ್ರತಿಯೊಬ್ಬ ಒಂದು ಹೋಮ್ ಮೀಟಿಂಗ್ ಹೋಗ್ತೀನಿ ಅಂತಂದ್ರೆ ಸೊ ಇದು ಗ್ಯಾನೋಡರ್ಮಾ ನಾವು ತಗೊಂಡು ಹೋಗ್ಲೇಬೇಕಾಗುತ್ತೆ. ಆಮೇಲೆ ಆರ್ಜಿ ಜಿಎಲ್ ಬಾಟ್ಲ್ ನಾವು ತಗೊಂಡು ಹೋಗ್ಲೇಬೇಕಾಗುತ್ತೆ. ಅವ್ರ ಇದ್ರಿ ತಿಂದು ತೋರಿಸ್ಲೇಬೇಕಾಗುತ್ತೆ. ಯಾಕಂದ್ರೆ ಗ್ಯಾನೋಡರ್ಮಾನ ಪೌಡರ್ ಬೇಸ್ ಇದೆ, ಟ್ಯಾಬ್ಲೆಟ್ ಕ್ಯಾಪ್ಸುಲ್ಸ್ ಬೇಸ್ ಅಲ್ಲಿ ಇದೆ, ಅವ್ರ ಕಾಫಿ ಟೀ ಬೇಸ್ ಅಲ್ಲಿ ಇದೆ. ಸೊ ನಮಗೆ ನಾವು ಅದಕ್ಕೆ ಕ್ಯಾಪ್ಸುಲ್ಸ್ ಬೇಸ್ ಅಲ್ಲಿ ಇರೋದ್ರಿಂದ ಆ ಕ್ಯಾಪ್ಸುಲ್ಸ್ ಅನ್ನ ತಿಂದು ತೋರಿಸಿದಾಗ ಇರೋರು ಸೊ ನಂಬ್ತಾರೆ. ಯಾಕಂತಂದ್ರೆ ಇದು ಆಹಾರ ಅಂತ ನಾವು ಹೇಳಿರ್ತೀವಿ, ಅದ್ರ ಗುಳಿಗೆ ರೂಪದಲ್ಲಿ ಇರುತ್ತಲ್ಲ. ಸೊ ಇದು ಆ ಕೆಡಬಾರ್ದಂತಂದು ಹೇಳಿ ಆ ಗುಳಿಗೆ ರೂಪದಲ್ಲಿ ಇಟ್ಟಿದ್ದಾರೆ. ಅದನ್ನ ಜಸ್ಟ್ ನಾವು ತಿಂದು ತೋರಿಸಿದ್ರೆ ಅವ್ರಿಗೆ ಇರೋರಿಗೆ ಬಿಲೀಫ್ನೆಸ್ ಬರುತ್ತೆ, ಇಲ್ಲ ಇದು ಆಹಾರ, ಅವರು ಸಹ ತಿಂದು ತೋರಿಸಿದ್ರು ನಾವು ತಿನ್ನೋಣ ಅಂತ ಹೇಳಿ ಸ್ಟಾಪ್ ಮಾಡ್ಕೊಂಡು. ಸೊ ಇನ್ನೊಂದು ಸ್ಪಿರುಲಿನಾ ಅಂತ ಹೇಳಿ, ಸ್ಪಿರುಲಿನಾ ಇಸ್ ದ ಐಡಿಯಲ್ ಫುಡ್ ಫಾರ್ ಮಂಕೆಂಡ್, ಕಂಪ್ಲೀಟ್ ಆಹಾರ ಅಂತ ಹೇಳ್ತಾರೆ. ಸೊ ನಾನು ಒಂದು ಇದ್ರ ಬಗ್ಗೆ ನಾವು ಹೇಳ್ಬೇಕಾದ್ರೆ ಕರೆಕ್ಟ್ ಅದ್ರ ಬಗ್ಗೆ ಎವಿಡೆನ್ಸ್ ಅನ್ನ ಇಟ್ಕೋಬೇಕು. ಆ ಎವಿಡೆನ್ಸ್ ಇಲ್ದೇನೆ ನಾನು ಮಾತಾಡ್ಲಿಕ್ಕೆ ಆಕ್ಚುಲಿ ಹೋದ್ರೆ ಏನಾಗುತ್ತೆ, ಜನ ನಮ್ಮನ್ನ ಏನೋ ಒಂದು ಸೇಲ್ ಮಾಡೋರು ಕಂಪ್ನಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಆ ಸೇಲ್ ಮಾಡೋದು ನಮಗೆ, ನಾವು ಸೇಲ್ ಮಾಡೋರೆಲ್ಲ ನಾಲೆಜ್ ಅನ್ನ ಶೇರ್ ಮಾಡೋರೇ ಆದ್ರೆ ರಿಸರ್ಚ್ ರಿಪೋರ್ಟ್ ಇಟ್ಕೋಬೇಕು. ಸೊ ಈ ತರ ನಾವು ರಿಸರ್ಚ್ ರಿಪೋರ್ಟ್ಸ್ ಇಟ್ಕೊಂಡಾಗ ಡೆಫಿನೆಟ್ಲಿ ಕೆಲವೊಂದು ಬೆನಿಫಿಟ್ ಸ್ಪಿರುಲಿನ ಬಗ್ಗೆ. ಯಾಕೆ ನಾವು ಇಷ್ಟೆಲ್ಲ ಕೆಲವೊಂದು ಎವಿಡೆನ್ಸ್ ನಾವು ಇಟ್ಕೋಬೇಕಂತಂದ್ರೆ, ಮಾರ್ಕೆಟ್ ಅಲ್ಲಿ ಸಾಕಷ್ಟು ಕಂಪ್ನಿ ಸ್ಪಿರುಲಿನ ಬಂದು ಹೋಗ್ಬಿಟ್ಟಿದೆ. ಸೊ ಇದು ಅಪೌಷ್ಟಿಕತೆಯ ವಿರುದ್ಧ ಆಂದೋಲನ ಮಾಡೋದಂತ, ಇದು ಸೇಲ್ ಮಾಡೋದಲ್ಲ, ಒಂದು ಅಪೌಷ್ಟಿಕತೆ. ಎಲ್ಲರೂ ಇವತ್ತು ಅಪೌಷ್ಟಿಕತೆಯಲ್ಲಿ ಇದ್ಬಿಟ್ಟಿದೀವಿ. ಆ ಅಪೌಷ್ಟಿಕತೆಯನ್ನ ಪ್ರತಿಯೊಬ್ಬರಿಗೂ ಇವತ್ತು ನಮಗೆ ಅಪೌಷ್ಟಿಕತೆಯಿಂದನೇ ಕಾಯಿಲೆ ಬರ್ತಾ ಇರೋದು. ಎನಿ ಒನ್ ಕಾಯಿಲೆ ನನಗೆ ಇವತ್ತು ಹೆಡ್ಡೇಕ್ ಬಂದಿದೆ ಅಂದ್ರೆ ಅದು ಅಪೌಷ್ಟಿಕತೆಯಿಂದನೇ. ಒಂದು ಸಕ್ಕರೆ ಕಾಯಿಲೆ ಬಂದಿದೆ ಅಂದ್ರೆ ಅಪೌಷ್ಟಿಕತೆ. ನಾವೇನ್ ಮಾಡ್ಬೇಕು, ಅಪೌಷ್ಟಿಕತೆಯನ್ನ ಹೋಗ್ಲಾಡ್ಸ್ಲಿಕ್ಕೆ ಹೋಗ್ಬೇಕು, ಡಿಸೀಸ್ ಅನ್ನಲ್ಲ. ಸೊ ನಮ್ಮ ಸ್ಪಿರುಲಿನ ಬಂದ್ಬಿಟ್ಟು ಕಂಪ್ಲೀಟ್ ಆಹಾರ, ಕಂಪ್ಲೀಟ್ ನ್ಯೂಟ್ರಿಷನ್ ಇಸ್ ಅಲ್ಕ್ಲೈನ್ ಆರ್ಗ್ಯಾನಿಕ್ ನೋ ಕೆಮಿಕಲ್ಸ್. ಸೊ ಇದನ್ನ ನಾವು 1 ಗ್ರಾಮ್ ಡೈಲಿ ತಗೊಂಡಾಗ, 1 ಕೆಜಿ ವೆಜಿಟೇಬಲ್ ಫ್ರೂಟ್ಸ್ ಸೊಪ್ಪು ತಿಂದಾಗ ಏನು ಆ ಪೋಷಕಾಂಶಗಳು ದೇಹಕ್ಕೆ ಸಿಗಬೇಕು, ಆ ಎಲ್ಲಾ ಪೋಷಕಾಂಶಗಳು ಈ ಒಂದು ಸ್ಪಿರುಲಿನಾದಲ್ಲೇ ನಮಗೆ ದೊರೆಯುತ್ತದೆ. ಏನ ಪೋಷಕಾಂಶಗಳು ಕೊರತೆಯಿಂದ ಕಾಯಿಲೆ ಬರ್ತಾ ಇತ್ತು, ಸ್ವಲ್ಪ ಮಟ್ಟಿಗೆ ಅದನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನ ಸ್ಟ್ರಾಂಗ್ ಮಾಡುತ್ತೆ, ದೇಹಕ್ಕೆ ಕಾಯಿಲೆ ಬರದ ಹಾಗೆ ತಡೆಗಟ್ಟುತ್ತೆ. ಯಾವುದು ಕಾಯಿಲೆಯನ್ನ ಸರಿ ಮಾಡುವಂತ ಪ್ರಾಡಕ್ಟ್ ನಮ್ಮವು ಅಲ್ಲ, ದೇಹಕ್ಕೆ ಕಾಯಿಲೆ ಬಂದಿರೋದನ್ನ ಬ್ಯಾಲೆನ್ಸ್ ಮಾಡುತ್ತೆ, ಪ್ರತಿಯೊಂದನ್ನ ನಮಗೆ ಬ್ಯಾಲೆನ್ಸ್ ಮಾಡುತ್ತೆ. ಹಿಮೋಗ್ಲೋಬಿನ್ ಅನ್ನ ಜಾಸ್ತಿ ಮಾಡುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಅನ್ನ ಇದು ಸೊ ಜಾಸ್ತಿ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಹಿಮೋಗ್ಲೋಬಿನ್ ಬೇಕೋ ಅಷ್ಟು ಬ್ಯಾಲೆನ್ಸ್ ಮಾಡುತ್ತೆ. ಹಂಗಾಗಿ ಪ್ರತಿಯೊಬ್ಬರು ಗರ್ಭಿಣಿ ಬಾಣಂತಿಯರಿಂದ ಹಿಡಿದು ಆಗ ಹುಟ್ಟಿದ ಮಕ್ಕಳಿಂದ ಹಿಡಿದು ಬಿಟ್ಟು ಇದನ್ನ ಯಾರಾದರೂ ತಿನ್ಬೋದು. ಇದರಲ್ಲಿ ಕಾಜಿನ್ ಅನ್ನೋ ಒಂದು ವರ್ಡ್ಸ್ ಎಲ್ಲೂ ಬಳಸಿಲ್ಲ, ಕಲರ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ. ಡಿಎಕ್ಷನ್ ಪ್ರಾಡಕ್ಟ್ ಯಾಕೆ ಯುನಿಕ್ನೆಸ್ ಆಗಿದೆ ವರ್ಲ್ಡ್ ವೈಡ್ ಅಲ್ಲಿ ಅಂತಂದ್ರೆ, ಯಾವುದೇ ಒಂದು ಬಾಟ್ಲ್ ಮೇಲೆ ನಾವು ಓದಬೇಕು, ಎಜುಕೇಶನ್ ತಗೋಬೇಕು, ನಾವು ಇದನ್ನ ಯಾವುದೇ ತರದ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನಾವು ಕೆಮಿಕಲ್ ಅನ್ನ ಯಾಡ್ ಮಾಡಿಲ್ಲ. ಮಕ್ಕಳಿಗೆ ಸಹ ತಗೋಡ್ರಿ ಅಂತ ಹೇಳ್ತಾರೆ. ನಮ್ಮ ಡಿಎಕ್ಷನ್ ಕಂಪ್ನಿಯವರು ಸಹ ಮಕ್ಕಳಿಗೆ, ಗೌರ್ಮೆಂಟ್ ಥ್ರೂ ವಿಶ್ವ ಆರೋಗ್ಯ ಸಂಸ್ಥೆ ಥ್ರೂ ಅಂದ್ರೆ ಇಮ್ಸಾಮ್ ಥ್ರೂ ಇದನ್ನ 10 ಲಕ್ಷ ಜನ ಮಕ್ಕಳಿಗೆ ನಮ್ಮಲ್ಲಿ ಇದನ್ನ ಫ್ರೀ ಆಗಿ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದಾರೆ. 1 ಗ್ರಾಮ್ ನಾವು ಡೈಲಿ ತಿಂದ್ರೆ, 1 ಕೆಜಿ ವೆಜಿಟೇಬಲ್ ಫ್ರೂಟ್ಸ್ ಸೊಪ್ಪು ಆರ್ಗ್ಯಾನಿಕ್ ಆಗಿ ಬೆಳೆದಾಗ ಏನ್ ತಿಂದಾಗ ಏನ್ ಪೋಷಕಾಂಶಗಳು ಸಿಗುತ್ತೆ, ಜಸ್ಟ್ ಇದು 1 ಗ್ರಾಮ್ ಅಲ್ಲೇ ಸಿಗುತ್ತೆ. ನಾವು 1 ಕೆಜಿ ವೆಜಿಟೇಬಲ್ ಫ್ರೂಟ್ಸ್ ಸೊಪ್ಪು ತಗೊಳ್ಲಿಕ್ಕೆ ಹೋದ್ರೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಹತ್ತದ್ರೆ ಅಂದ್ರೆ ಆರ್ಗ್ಯಾನಿಕ್ ಆಗಿ ಬೆಳೆದ ಹೋದ್ರೆ ಒಂದು 100 ರೂಪಾಯಿ ಬೇಕಾಗುತ್ತೆ. ಕೆಮಿಕಲ್ ಎಲ್ಲ ಬೆಳೆದದ್ದು ಅಟ್ಲೀಸ್ಟ್ ಒಂದು 100 ರೂಪಾಯಿ ಬೇಕಾಗುತ್ತೆ. 100 ರೂಪಾಯಿ ಕೊಟ್ಟರು ಸಹ ನಮಗೆ ಒಳ್ಳೇದು ಸಿಗ್ತಾ ಇಲ್ಲ. 100 ರೂಪಾಯಿ ಕೊಟ್ಟರು ಸಹ ಅದೇ ಕಾಯಿಲೆ ಡೆಫಿನೆಟ್ಲಿ ಅದಕ್ಕೆ ಟಾಕ್ಸಿನ್ಸ್ ಹೋಗುತ್ತಲ್ಲ ಅದರಲ್ಲಿ, ಅದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಆರ್ಗ್ಯಾನಿಕ್ ಅಂತ ತಿನ್ಲಿಕ್ಕೆ ಆಗದೇ ಇಲ್ಲ, ಯಾಕಂದ್ರೆ ಕೆಲವೊಂದು ಏರಿಯಾದಲ್ಲಿ ಸಿಗುತ್ತೆ, ಕೆಲವೊಂದು ಏರಿಯಾದಲ್ಲಿ ಸಿಗಲ್ಲ. ಸೊ ಆ ಒಂದು ಅಷ್ಟೊಂದು ದುಡ್ಡು ಹಾಕಿ ಸಹ ನಾವು ತಿನ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇಂಡಿಯಾದಲ್ಲಿ ಬಜೆಟ್ ನಮ್ದು ದುಡಿಯೋದು ಕಡಿಮೆ ಇದೆ, ಖರ್ಚು ಮಾತ್ರ ಜಾಸ್ತಿ ಇರುತ್ತೆ. ಹಂಗಾಗಿ ಎಷ್ಟು ಅಫೋರ್ಡಬಲ್ ಅಂತಂದ್ರೆ ಇದೆಷ್ಟು ಈಸಿ ಅಂತಂದ್ರೆ, ಜಸ್ಟ್ ನಮಗೆ 15 ರಿಂದ 20 ರೂಪಾಯಿದಲ್ಲಿ 1 ಕೆಜಿ ವೆಜಿಟೇಬಲ್ ಫ್ರೂಟ್ಸ್ ಸೊಪ್ಪು ತಿಂದಾಗ ಏನು ಪೋಷಕಾಂಶಗಳು ಸಿಗುತ್ತೆ, ಎಲ್ಲಾ ಪೋಷಕಾಂಶಗಳು ಇದರಲ್ಲೇ ಸಿಕ್ಬಿಡುತ್ತೆ. ಜಸ್ಟ್ 1 ಗ್ರಾಮ್ ಅನ್ನ ಚೇಂಜ್ ಮಾಡ್ಕೊಂತ ಹೋದ್ರೆ ಸಾಕು, ತಿಂತ ಹೋದ್ರೆ ಸಾಕು,
ದೇಹಕ್ಕ ಏನ್ ಆ ಪೋಷಕ ಮೈಕ್ರೋ ನ್ಯೂಟ್ರಿಷನ್ ಬೇಕೋ ಆ ಎಲ್ಲಾ ಪೋಷಕಾಂಶಗಳು ಇದರಲ್ಲೇ ಸಿಗುತ್ತೆ. ಜಸ್ಟ್ ಒಂದು ಗ್ಯಾನೋಡರ್ಮಾ ಬಗ್ಗೆ ಆಯ್ತು, ಒಂದು ಸ್ಪಿರುಲಿನ ಬಗ್ಗೆ ಆಯ್ತು. ಸೊ ನಮಗೆ ಬೇಕಾಗಿದ್ದು ಏನಂತಂದ್ರೆ ನೆಕ್ಸ್ಟ್ ನಮಗೆ ಒಂದು ನೋನಿ ಜ್ಯೂಸ್ ಆರ್ ವರ್ಜಿನ್ ಕೊಕೊನಟ್ ಆಯಿಲ್. ಸೊ ವರ್ಜಿನ್ ಕೊಕೊನಟ್ ಆಯಿಲ್ ನಮಗೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ವರ್ಜಿನ್ ಕೊಕೊನಟ್ ಆಯಿಲ್. ಯಾಕಂದ್ರೆ ಇದರ ತಾಯಿ ಎದೆ ಹಾಲು ಬಿಟ್ಟರೆ ನೆಕ್ಸ್ಟ್ ನಮ್ಮ ಜೊಲ್ಲಲ್ಲೇ ಜೀರ್ಣ ಆಗೋದು ವರ್ಜಿನ್ ಕೊಕೊನಟ್ ಆಯಿಲ್. ತಾಯಿ ಎದೆ ಹಾಲು ಈ ಸಲೈವದಲ್ಲೇ ಜೀರ್ಣ ಆಗ್ಬಿಡುತ್ತೆ. ಸೊ ಹಾಗೆ ಇದರಲ್ಲಿ ಲಾರಲಿಕ್ ಆಸಿಡ್ ಅಂತ ಇದೆ. ಈ ಲಾರಲಿಕ್ ಆಸಿಡ್ ಯಾವುದೇ ಒಂದು ಅದರ್ಸ್ ಇದರಲ್ಲಿ ಸಿಗದೇ ಇಲ್ಲ, ಅದು ಓನ್ಲಿ ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ ಮಾತ್ರ ಸಿಗುತ್ತೆ. ಸೊ ಇದನ್ನ ಬೆಳೆದಿರೋ ವಿಧಾನ ಹೇಗೆ ಅಂತಂದ್ರೆ ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದಾರೆ, ಆಮೇಲೆ ಅಲ್ಕ್ಲೈನ್ ಆಗಿದೆ, ಮತ್ತೆ ಇದನ್ನ ಬೆಳಿಬೇಕಾದ್ರೆ ಮತ್ತೆ ರೆಡಿ ಮಾಡಬೇಕಾದ್ರೆ ಯಾವುದೇ ತರದ ಕಾಜಿನ್ ಅಂದ್ರೆ ಕಲರ್ ಇಲ್ಲ, ಪ್ರಿಜರ್ವೇಟಿವ್ಸ್ ಇಲ್ಲ ಅಂತ ಯಾವುದು ಇದರಲ್ಲಿ ರಿಸ್ಟ್ರಿಕ್ಷನ್ ಅನ್ನ ಇಲ್ಲ. ಪ್ರತಿಯೊಬ್ಬರು ಸಹ ನಾನು ಡೇ ಒನ್ ಮಗುಗೆ ಇದನ್ನ ನಾನು ತಿನ್ಸಿದ್ದೀನಿ. ಸೊ ಆ ಮಗು ಹೆಲ್ದಿ ಆಗಿದೆ, ಪ್ರತಿಯೊಬ್ಬ ನಾನು ಏನು ಯೂಸ್ ಮಾಡಿಸಿದ್ದೀನಿ ಅವರೆಲ್ಲರೂ ಆರೋಗ್ಯವಾಗಿದ್ದಾರೆ. ಸೊ ಇದನ್ನ ಇದು ಯಾಕೆ ಬೇಕು? ಸೊ ಪ್ರತಿಯೊಬ್ಬರಲ್ಲಿ ನಮ್ಮ ಬ್ರೈನ್ ಅಲ್ಲಿ 70% ಫ್ಯಾಟ್ ಇದೆ, 70% ಬ್ರೈನ್ ಅಲ್ಲಿ ಫ್ಯಾಟ್ ಇದೆ. ಆ ಫ್ಯಾಟ್ಗೆ ಗುಡ್ ಫ್ಯಾಟ್ ಅನ್ನೇ ಕಳಿಸ್ಬೇಕು. ನಮ್ಮ ಬ್ರೈನ್ ಅಲ್ಲಿ ಫ್ಯಾಟ್ ಇದೆ, ಆ ಫ್ಯಾಟ್ಗೆ ಏನು ಗುಡ್ ಫ್ಯಾಟ ಕಳಿಸ್ಬೇಕು. ನಾವ್ ಏನ್ ಮಾಡ್ತಿದ್ವಿ ಇವತ್ತ ಎಲ್ಲ ಪ್ಯಾರಾಪೆನ್ ಆಯಿಲ್ ಅಂದ್ರೆ ಕೆಮಿಕಲ್ ಆಯಿಲ್ ಅನ್ನ ನಾವು ಇವತ್ತ ದೇಹಕ್ಕೆ ಕಳಿಸ್ತಿದೀವಿ. ಹಂಗಾಗಿ ಏನಾಗಿದೆ ಇವತ್ತ ಅಲ್ಝೈಮರ್ಸ್ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ, ಮರುಬೀನ್ ಕಾಯಿಲೆ ಆಗಿರ್ಬೋದು, ಏನೋ ಇಂಥ ಸಾಕಷ್ಟು ನಮಗೆ ಇವತ್ತ ಸಿಗ್ತದೆ. ನಮ್ ಹೋದ್ರ ಈಗ ಒಂದು ಕೀ ಇಟ್ಟಿರ್ತಾರೆ, ಆ ಕೀನ ಅಲ್ಲೇ ಇಟ್ಬಿಟ್ಟು ಅಲ್ಲೇ ಮರ್ತು ಬಿಟ್ಟಿರ್ತಾರೆ, ಹುಡುಕ್ತಿರ್ತಾರಲ್ಲ ಅಲ್ಲೇ ಇರುತ್ತೆ. ಸೊ ಎಲ್ಲಿ ಇಟ್ಟಿರ್ತಾರೆ ಅಂತ ಗೊತ್ತಿರಲ್ಲ. ಸೊ ಈ ಏನು ಬ್ರೈನಿಗೆ ಗುಡ್ ಫ್ಯಾಟ್ ಬೇಕಾಗಿತ್ತು, ಡೈಲಿ ಒಂದು 2 ಟೀಸ್ಪೂನ್ ನಾವು ಕುಡಿತಾ ಹೋದ್ರೆ ನಮ್ಮ ದೇಹಕ್ಕೆ ಏನು ಫ್ಯಾಟ್ ಬೇಕೋ ಆ ಫ್ಯಾಟ್ ಸರಿಯಾಗಿ ನನ್ನ ಬ್ರೈನಿಗೆ ಅಥವಾ ನನ್ನ ದೇಹಕ್ಕೆ ಸಿಗುತ್ತೆ. ಆ ಫ್ಯಾಟ್ ಸರಿಯಾಗಿ ಸಿಕ್ಕಾಗ ಆ ಏನು ಅದರಿಂದ ಕಾಯಿಲೆಗಳು ಬರ್ತಾ ಇತ್ತಲ್ಲ ಆ ಕಾಯಿಲೆಯನ್ನು ಬ್ಯಾಲೆನ್ಸ್ ಮಾಡುತ್ತೆ, ಕಾಯಿಲೆಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ, ಮತ್ತೆ ನನಗೆ ಯಾವುದೇ ಒಂದು ಅದರಿಂದ ಬರುವಂಥ ಕಾಯಿಲೆಗಳನ್ನು ಬರಲಾರ್ದಂಗೆ ನೋಡ್ಕೊಳ್ಳುತ್ತೆ. ಒಂದು ಬ್ರೈನ್ಗೆ ಇದು ಅತ್ಯುತ್ತಮವಾಗಿ ಬೇಕಾಗಿದ್ದಂಥದ್ದು, ಪ್ರತಿಯೊಬ್ಬರಿಗೂ ಬೇಕಾಗಿದೆ ಯಾವುದು ಈ ವರ್ಜಿನ್ ಕೊಕೊನಟ್ ಆಯಿಲ್. ಸೊ ಇನ್ನೊಂದು ಹಾರ್ಟ್ ಅಟ್ಯಾಕ್ ಮತ್ತೆ ಸ್ಟ್ರೋಕ್ ಬರದ ಹಾಗೆ ನೋಡ್ಕೊಳ್ಳುತ್ತೆ, ಹಾರ್ಟ್ ಅಟ್ಯಾಕ್ ಮತ್ತೆ ಸ್ಟ್ರೋಕ್ ಬರದ ಹಾಗೆ ನೋಡ್ಕೊಳ್ಳುತ್ತೆ. ಅದಕ್ಕೆ ವರ್ಜಿನ್ ಕೊಕೊನಟ್ ಆಯಿಲ್ ಇಸ್ ಮದರ್ ಮಿಲ್ಕ್ ಕೂಡ, ನೆಕ್ಸ್ಟ್ ಮದರ್ ಮಿಲ್ಕ್ ವರ್ಜಿನ್ ಕೊಕೊನಟ್ ಆಯಿಲ್. ಹಾರ್ಟ್ ಅಟ್ಯಾಕ್ ಮತ್ತೆ ಸ್ಟ್ರೋಕ್ ಬರದ ಹಾಗೆ ನೋಡ್ಕೊಳ್ಳುತ್ತೆ. ಮತ್ತೆ ಇನ್ನೊಂದು ಕೋಲನ್ ಕ್ಯಾನ್ಸರ್, ಕೋಲನ್ ಕ್ಯಾನ್ಸರ್ ಬರದಾಗ ನೋಡ್ಕೊಳ್ಳುತ್ತೆ. ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ಮುಂದೆ ಡಿಸೀಸ್ ಬರಲಾರ್ದ ನೋಡ್ಕೊಳ್ಳುತ್ತೆ, ಬಂದಿರೋದನ್ನ ಸರಿ ಮಾಡುತ್ತೆ, ಕೋಲನ್ ಕ್ಯಾನ್ಸರ್ ಬರದ ಹಾಗೆ ನೋಡ್ಕೊಳ್ಳುತ್ತೆ, ಬಂದಿರೋದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇನ್ನೊಂದು ಏನೋ ಇದರದ್ದು ಇದು ಅಂತಂದ್ರೆ ಪ್ರತಿಯೊಬ್ಬರಿಗೆ ಸ್ಕಿನ್ ದೊಡ್ಡ ಅಂಗ ಅಂದ್ರೆ ಸ್ಕಿನ್ನದ ಸೆಲ್ ಅನ್ನ ಇದು ಸೆಲ್ ವಾಲ್, ದೇಹದಲ್ಲಿರೋ ಸೆಲ್ ವಾಲ್ ಅನ್ನ ಈ ವಾಲ್ ಅನ್ನ ಅದು ಇಮ್ಯುನಿಟಿಯನ್ನು ಜಾಸ್ತಿ ಮಾಡುತ್ತೆ. ಸೆಲ್ ವಾಲ್ ಅನ್ನ ಸೆಲ್ ವಾಲ್ಗೆ ಕಾಯಿಲೆ ಬರದ ಹಾಗೆ ನೋಡ್ಕೊಳ್ಳುತ್ತೆ, ಅಥವಾ ಸೆಲ್ ವಾಲ್ ನಮಗೆ ಸ್ಟ್ರಾಂಗ್ ಇರುತ್ತೆ. ಸೊ ಅದಕ್ಕೆ ಈ ಒಂದು ವರ್ಜಿನ್ ಕೊಕೊನಟ್ ಆಯಿಲ್ ಬೇಕು. ಸೆಲ್ದು ಪಿ ಎಚ್ ಬ್ಯಾಲೆನ್ಸ್ ಮಾಡುತ್ತೆ, ಸೆಲ್ ನಮ್ಮ ಸೆಲ್ದು ಪಿ ಎಚ್ ಬ್ಯಾಲೆನ್ಸ್ ಮಾಡುತ್ತೆ, ಸ್ಕಿನ್ದು ಪಿ ಎಚ್ ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ, ಸ್ಕಿನ್ಗೆ ಅಲರ್ಜಿ ಬರಲಾರ್ದ ಹಂಗೆ. ಮತ್ತೆ ಇನ್ನೊಂದು ಲಿವರ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಫಸ್ಟ್ ನಮಗೆ ಮೇನ್ ಅಂತಂದ್ರೆ ಲಿವರ್ ಕೆಮಿಕಲ್ ಫ್ಯಾಕ್ಟ್ರಿ ಅಂದ್ರೆ ಲಿವರ್, ಈ ಲಿವರ್ ಅನ್ನ ಇದು ಶುದ್ಧವಾಗಿ ವರ್ಕ್ ಮಾಡೋ ಹಾಗೆ ಮಾಡುತ್ತೆ. ಅದಕ್ಕೆ ಲಿವರ್ ಸರಿ ಇತ್ತಂದ್ರೆ ಹೋಲ್ ಬಾಡಿ ಚೆನ್ನಾಗಿರುತ್ತೆ. ಲಿವರ್ ಸ್ವಲ್ಪ ಏನಾದ್ರೂ ಮಿಸ್ಟೇಕ್ ಆಗಿದೆ ಅಂದ್ರೆ ನಮಗೆ ಪಿಂಪಲ್ಸ್ ಆಗಿರ್ಬೋದು ಅಥವಾ ಅದರ್ಸ್ ಮೈ ಕಡೆ ಈಚಿಂಗ್ ಆಗಿರ್ಬೋದು ಅದೆಲ್ಲ ಬರ್ತಾ ಇದೆ ಅಂದ್ರೆ ಸ್ವಲ್ಪ ಹಾರ್ಮ್ ಆಗಿದೆ ಅಂತ, ಅಂದ್ರೆ ಕೆಮಿಕಲ್ ಆಗಿದೆ ಅಥವಾ ಎಸಿಡಿಕ್ ಆಗಿದೆ ಬಾಡಿ ಅಂತ. ಬಾಡಿ ಎಸಿಡಿಕ್ ಆಗಿದೆ ಅಂದ್ರೆ ಏನೋ ಲಿವರ್ ಅಲ್ಲ ಸ್ವಲ್ಪ ಕಾಸ್ ಆಗಿದೆ ಅಂತ ಅಷ್ಟ. ಒಂದು ಅದ್ರ ಬಗ್ಗೆ ಸಂಬಂಧಪಟ್ಟಂಗ ಒಂದು ಸ್ವಲ್ಪ ಎಸಿಡಿಕ್ ಬಾಡಿ ಆಗಿದೆ. ಅದಕ್ಕೆ ನಾವು ವರ್ಜಿನ್ ಕೊಕೊನಟ್ ತಗೊಂಡ್ರೆ ಇದು ಆ ಆಲ್ಕ್ಲಿನಿಟಿ ಸ್ಟಾರ್ಟ್ ಮಾಡುತ್ತೆ, ಎಸಿಡಿಕ್ ಇಂದ ಆಲ್ಕ್ಲಿನಿಗೆ ಕನ್ವರ್ಟ್ ಮಾಡುತ್ತೆ ಬಾಡಿಯನ್ನ. ಹಂಗಾಗಿ ಡೈಲಿ 1-2 ಟೀಸ್ಪೂನ್ ಕುಡಿಯೋದ್ರಿಂದ ಪ್ರತಿಯೊಬ್ರು ಕುಡಿಬಹುದು, ಅವ್ರ ಇವ್ರ ಅಂತೇನಿಲ್ಲ, ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ಬೋದು. ಇದಕ್ಕೆ ಏಜ್ ರಿಸ್ಟ್ರಿಕ್ಷನ್ ಇಲ್ಲ, ಪ್ರತಿಯೊಬ್ಬರು ಇದನ್ನ ಯಾರಾದ್ರೂ ಯೂಸ್ ಮಾಡ್ಬೋದು, ಯಾಕಂದ್ರೆ ಇದರಲ್ಲಿ ಜೀರೋ ಕೊಲೆಸ್ಟ್ರಾಲ್ ಇದೆ, ಕಟಿಂಗ್ ಎಡ್ಜ್ ಅಲ್ಲಿ ರೆಡಿ ಮಾಡಿದ್ದಾರೆ. ಹಂಗಾಗಿ 1 ಡೈಲಿ ಟೀ ಸ್ಪೂನ್ ನಾವು ಕುಡಿತಾ ಹೋದ್ರೆ 100% ನಮಗೆ ಒಂದು ಈ ವರ್ಜಿನ್ ಕೊಕೊನಟ್ ಆಯಿಲ್ ಅಂದ್ರೆ ಹೆಲ್ತ್ ಬೆನಿಫಿಟ್ 100% ನಮ್ಗೆ ಸಿಕ್ಕೇ ಸಿಗುತ್ತೆ. ಸೊ ನಾನು ಅವಾಗಲೇ ಹೇಳಿದೆ ಗ್ಯಾನೋಡ್ರಮಾ ನಮ್ದು ಟೂತ್ ಪೇಸ್ಟ್, ಗ್ಯಾನೋಜಿ ಟೂತ್ ಪೇಸ್ಟ್. ಸೊ ಟೂತ್ ಪೇಸ್ಟ್ ಪ್ರತಿಯೊಂದು ಸಾವಿರಾರು ಕಂಪ್ನಿ ಇದೆ, ನೂರಾರು ಎಷ್ಟು ಬೇಕಷ್ಟು ಕಂಪ್ನಿ ಟೂತ್ ಪೇಸ್ಟ್ ಕಂಪ್ನಿ ಇದೆ. ಬಟ್ ದ ಕಿಂಗ್ ಆಫ್ ಫರ್ಬ್ಸ್ ಇದು ಗ್ಯಾನೋಡ್ರಮಾ ಇರೋಂತ ಒಂದೇ ಒಂದು ಕಂಪ್ನಿ ಅಂತಂದ್ರೆ ಅದು DX ಅನ್ನದ್ ಮಾತ್ರ ಇದೆ. ಯಾಕಂದ್ರೆ ಇದ ಮೇಲೆ ರಿಸರ್ಚ್ ಆಗಿದೆ,
ಕೆಲವೊಂದು ರಿಸರ್ಚ್ ಆಗಿಲ್ಲದ ಪ್ರಾಡಕ್ಟ್ ಕೆಲವೊಂದು ಬರ್ತಿರುತ್ತೆ, ಬಟ್ ದ ರಿಸರ್ಚ್ ಬೇಸ್ಡ್ ಕಂಪ್ನಿ ಅಂತಂದ್ರೆ ವರ್ಲ್ಡ್ ಅಲ್ಲಿ ಡಿ ಎಕ್ಸ್ ಅನ್ ಕಂಪ್ನಿ ಇದೆ. ಸೊ ಇದು ನಮ್ದು ಸೆಲ್ ಮೇಲೆ ವರ್ಕ್ ಮಾಡುತ್ತೆ, ದ ಟೀತ್ ದ ಸೆಲ್ ಮೇಲೆ ಏನಿದೆ ಅಲ್ಲ ಅದು ಆಂಟಿ ವೈರಲ್ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಯಾವುದೇ ಒಂದು ವೈರಸ್ ಬಾಯಿ ರೂಪದಲ್ಲಿಂದ ಹೋಗ್ತಿರುತ್ತೆ, ಅದನ್ನ ಸಹ ಇದು ಬ್ಯಾಕ್ಟೀರಿಯನ್ನ ಕಿಲ್ ಮಾಡುತ್ತೆ, ಗುಡ್ ಬ್ಯಾಕ್ಟೀರಿಯಾ ನನ್ನ ದೇಹಕ್ಕೆ ತಗೊಂಡೋಗಿ ಕೊಡುತ್ತೆ. ಅಂದ್ರೆ ಫಸ್ಟ್ ಮೌತ್ ಚೆನ್ನಾಗಿತ್ತಂದ್ರೆ ಬಾಯಿ ಚೆನ್ನಾಗಿದ್ರೆ ದೇಹ ಚೆನ್ನಾಗಿರುತ್ತೆ. ಹಂಗ ನಾನು ಮೌತ್ ಪಿ ಎಚ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ನಮ್ದು ಬಾಯಿಯ ಪಿ ಎಚ್ ಬ್ಯಾಲೆನ್ಸ್ ಮಾಡೋದು ನಮ್ದು ಪೇಸ್ಟ್ ಇದ್ಬಿಟ್ಟಿದೆ. ಆಮೇಲೆ ನಮ್ಮ ಸೆಲ್ ಏನಿದೆಲ್ಲ ಅಂದ್ರೆ ಹಲ್ಲಿನ ಒಸಡು ಸಂದಿ ಏನಿದೆ ಅಲ್ಲ, ಅದರಲ್ಲಿ ಯಾವುದೇ ಒಂದು ಬ್ಯಾಕ್ಟೀರಿಯಾ ಅಥವಾ ಬ್ಲೀಡಿಂಗ್ ಬರ್ತಾ ಇದ್ರೆ ಅಲ್ಲಿ ಇನ್ಫೆಕ್ಷನ್ ಆದಾಗ ಬ್ಲೀಡಿಂಗ್ ಬರುತ್ತೆ. ಮತ್ತೆ ಇನ್ನೊಂದು ಬ್ಲೀಡಿಂಗ್ ಬರೋ ಉದ್ದೇಶ ಏನಂತಂದ್ರೆ ಬಾಡಿ ಎಸಿಡಿಕ್ ಆದಾಗ ಸಹ ನಮಗೆ ಬ್ಲೀಡಿಂಗ್ ಬರುತ್ತೆ, ಬಾಯಿ ಸ್ಮೆಲ್ ಬರುತ್ತೆ. ಸೊ ನಮ್ಮ ಈ ಒಂದು ಸ್ಪಿರುಲಿನಾ ಆಗಿರ್ಬೋದು ಹೇಳಿದೀನಿ ನಾನು, ಗಾರ್ಡನರ್ಮಾ ಹೇಳಿದೀನಿ, ವರ್ಜಿನ್ ಕೊಕೊನಟ್ ಆಯಿಲ್ ಬಗ್ಗೆ ಹೇಳಿದೀನಿ. ಸೊ ಇವೆಲ್ಲ ಏನ್ ಮಾಡುತ್ತೆ, ನಮ್ಮ ದೇಹನ ಎಸಿಡಿಕ್ ಇಂದ ಅಲ್ಕಲೈನ್ ಕನ್ವರ್ಟ್ ಮಾಡುತ್ತೆ. ಅಲ್ಕಲೈನ್ ಕನ್ವರ್ಟ್ ಆದ್ರೆ ಆಲ್ಮೋಸ್ಟ್ ಬಾಯಿ ಸ್ಮೆಲ್ ಬರೋದನ್ನ ಅವು ಸಹ ಹೆಲ್ಪ್ಫುಲ್ ಮಾಡುತ್ತೆ. ಅದ್ರ ಒಟ್ಟಿಗೆ ನಮ್ದು ಪೇಸ್ಟ್ ಸಹ ಏನ್ ಮಾಡುತ್ತೆ, ನಮಗೆ ಬಾಯಿಯನ್ನ ಸ್ವಚ್ಛ ಮಾಡುತ್ತೆ, ಬಾಯಿ ಪಿ ಎಚ್ ಬ್ಯಾಲೆನ್ಸ್ ಮಾಡುತ್ತೆ. ಮತ್ತೆ ಇದು ಮಲ್ಟಿಪರ್ಪಸ್ ಆಗಿ ನಾವು ಯೂಸ್ ಮಾಡಬಹುದು. ಥ್ರೋಟ್ ಇನ್ ಈಚಿಂಗ್ ಇತ್ತಂದ್ರೆ ಅದಕ್ಕೂ ಸಹ ತಗೋಬಹುದು, ಹೆಡ್ ಏಕ್ ಇದ್ರೆ ಹೆಡ್ ಏಕ್ಗೆ ಸಹ ಹಚ್ಕೋಬಹುದು, ಪಿಂಪಲ್ಸ್ ಆಗಿದ್ರೆ ಸ್ವಲ್ಪ ಹಚ್ಕೋಬಹುದು. ಹಿಂಗ ಎಕ್ಸ್ಟರ್ನಲ್ ಯೂಸ್ ಮಾಡಬಹುದು, ಇಂಟರ್ನಲ್ ಯೂಸ್ ಮಾಡಬಹುದು. ಅಷ್ಟು ಚೆನ್ನಾಗಿರುವಂತ ಒಂದು ಪೇಸ್ಟ್. ಮತ್ತೆ ಈ ಪೇಸ್ಟ್ ಅದು ನಮ್ದು ಕಲರ್ ಕೋಡ್ ಬಂದ್ಬಿಟ್ಟು ಬ್ಲೂ ಕಲರ್ ಕೋಡ್ ಇದೆ. ಬ್ಲೂ ಕಲರ್ ಕೋಡ್ ಏನ್ ಹೇಳುತ್ತೆ ಅಂದ್ರೆ ನ್ಯಾಚುರಲ್ ವಿತ್ ಮೆಡಿಸಿನ್ ಅಂತ ಹೇಳುತ್ತೆ. ಏನಿದು ನ್ಯಾಚುರಲ್ ವಿತ್ ಮೆಡಿಸಿನ್ ಅಂತಂದ್ರೆ, ಯಾವುದೇ ಒಂದು ಇದರ ಇಂಗ್ರೀಡಿಯೆಂಟ್ಸ್ ಅದು ನ್ಯಾಚುರಲ್ ಆಗಿರ್ಬೇಕು, ಅದು ಮೆಡಿಸಿನಲ್ ಕ್ವಾಲಿಟಿ ಆಗಿರ್ಬೇಕು. ಆಹಾರವೇ ಔಷಧಿ, ಔಷಧಿನ ಆಹಾರ ಆಗಿ ಮಾಡ್ಕೋಬಾರ್ದು, ಆಹಾರವೇ ಔಷಧಿ ಆಗಿರ್ಬೇಕು. ಅಂದ್ರೆ ನಾವು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ನ್ಯಾಚುರಲ್ ಆಗಿದೆ ಮತ್ತೆ ಮೆಡಿಸಿನಲ್ ಕ್ವಾಲಿಟಿ ಆಗಿದೆ. ಹೀಗಾಗಿ ನಮ್ಮಲ್ಲಿ ಅರಿಶಿನ ಮತ್ತೆ ಶುಂಠಿ ಕಾಳುಮೆಣಸು ಇನ್ನು ಇತರ ಮೆಡಿಸಿನಲ್ ಕ್ವಾಲಿಟಿ ಇರುವಂತಹ ಆಹಾರ ಏನಿದಾವೋ ಆ ತರದ್ರಲ್ಲಿ ಇದು ಮೆಡಿಸಿನಲ್ ಕ್ವಾಲಿಟಿ ಇರುವಂತಹ ಆಹಾರ ಇದು ಗ್ಯಾನೋಡರ್ಮ. ಸೊ ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ, ನಾವಾಗಲೇ ಹೇಳಿದಂಗೆ ಆಂಟಿ ವೈರಲ್ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಸಹ ಕೆಲಸ ಮಾಡುತ್ತೆ. ಅದು ನಮ್ದು ಒಂದು ಪೇಸ್ಟ್, ಅಷ್ಟೊಂದು ಬೆನಿಫಿಟ್ ಇದೆ. ಸೊ ಇದ ಮಲ್ಟಿಪರ್ಪಸ್ ಇನ್ನೂ ಬೇರೆ ಬೇರೆ ಇದಾಗಿ ನಾವು ಇದನ್ನ ಯೂಸ್ ಮಾಡಬಹುದು. ಇದನ್ನ ಯೂಸ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ನಾವು ಹೋಮ್ ಮೀಟಿಂಗ್ ತಗೊಂಡು ಹೋಗ್ಬೇಕಾದ್ರೆ ಇದ್ರ ಬಗ್ಗೆ ಸರಿಯಾಗಿ ನಾವು ತಿಳ್ಕೊಂಡು ಒಂದು ಮನೆಯಲ್ಲಿ ಒಂದು ಪೇಸ್ಟ್ ಅನ್ನ ನಾವು ಚೇಂಜ್ ಮಾಡಿಸಿದ್ರೆ ಡೆಫಿನೆಟ್ಲಿ ನಮಗೆ ಈ ಒಂದು ಪ್ರಾಡಕ್ಟ್ ಈಸಿಯಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಪೇಸ್ಟ್ ನಮ್ಮನ್ನ ಕೋಟ್ಯಾಧಿಪತಿಯನ್ನ ಮಾಡ್ಬಿಡುತ್ತೆ. ನಾನು ಹಾಗೆ ಮಾಡ್ತೇನೆ, ಪ್ರತಿಯೊಂದು ಮನೆಗೆ ಹೋದ್ರೆ ನಾನು ಪೇಸ್ಟ್ ಮತ್ತೆ ಬ್ರಷ್, ಟೂತ್ ಬ್ರಷ್ ಬಗ್ಗೆ ಟೂತ್ ಬ್ರಷ್ ಇದೆ ಅಲ್ಲ, ಆ ಟೂತ್ ಬ್ರಷ್ ಇವತ್ತ ಸಾಕಷ್ಟು ಜನ ಮಾರ್ಕೆಟ್ ಅಲ್ಲಿ ಪ್ಲಾಸ್ಟಿಕ್ ಬ್ರಷ್ ಯೂಸ್ ಮಾಡ್ತಿದ್ವಿ. ನಾನು ಇಷ್ಟು ದಿವಸ ಇರ್ಲಿಲ್ಲ ಅದು ಆಪ್ಷನ್ಸ್ ಯೂಸ್ ಮಾಡ್ತಾ ಇದ್ವಿ, ಬಟ್ ಡಿ ಎಕ್ಸ್ ಎನ್ ಕಂಪ್ನಿ ಟೂತ್ ಬ್ರಷ್ ಇದೆ ಅಲ್ಲ, ಒಂದು ಬಿದಿರು ಮತ್ತೆ ಆ ಬ್ರಿಸ್ಟಾಲ್ ಬಂದ್ಬಿಟ್ಟು ಕ್ಯಾಸ್ಟ್ರಾಲ್, ಈಗ ನಮ್ಮಲ್ಲಿ ಔಡ್ಲು ಅಂತ ಹೇಳ್ತಾರೆ ನಮ್ಮ ಸೈಡ್ ಹಾವೇರಿ ಸೈಡ್ ಔಡ್ಲು ಅಂತ, ಔಡ್ಲ ಬೀಜ ಇದೆಯಲ್ಲ ಅದರಿಂದ ಬ್ರಿಸ್ಟಾಲ್ ರೆಡಿ ಮಾಡಿದ್ದಾರೆ. ಸೊ ಅದರಿಂದ ಒಂದು ರೆಡಿ ಮಾಡಿದ್ದೆ ಅಂದ್ರೆ ಏನೋ ಅದು ನ್ಯಾಚುರಲ್, ಮತ್ತೆ ಬಿದಿರು ಸಹ ನ್ಯಾಚುರಲ್, ಅಂದ್ರೆ ಟೋಟಲ್ ನಮ್ದು ಬ್ರಷ್ ನ್ಯಾಚುರಲೇ ವಿತೌಟ್ ಕೆಮಿಕಲ್. ಸೊ ಅಂತ ಒಂದು ಪ್ರಾಡಕ್ಟ್ ಅನ್ನ ನಾನು ಯಾಕೆ ಕ್ಯಾಂಪೇನ್ ಮಾಡಬಾರ್ದು ಅಂತ ಹೇಳಿ ನಾನು ಕ್ಯಾಂಪೇನ್ ಅನ್ನ ಮಾಡ್ತೀನಿ. ಪ್ರತಿ ತಿಂಗಳು ಒಬ್ಬರಿಗೆ ಒಂದು ಬ್ರಷ್ ಅನ್ನ ನಾನು ಫ್ರೀ ಆಗಿ ಕೊಡ್ತಿದ್ದೀನಿ. ಸೊ ಅದು ಅದ್ರ ಬಗ್ಗೆ ಒತ್ತು ಎಜುಕೇಶನ್ ಕೊಟ್ಬಿಟ್ಟು ನಾನು ಒಂದು ಬ್ರಷ್ ಅನ್ನ, ಯಾರು ಸ್ವಲ್ಪ ಕ್ವಾಲಿಟಿ ಪರ್ಸನ್ ಇರ್ತಾರೋ, ಯಾರ ಹೆಲ್ತ್ ಬಗ್ಗೆ ಅವರು ಒಂದು ತಿಳ್ಕೊಂಡಿರ್ತಾರೋ ಅವ್ರಿಗೆ ನಾನು ಇದನ್ನ ಕೊಟ್ಟಿರ್ತೀನಿ. ಸೊ ಇದು ನಮ್ದು ಟೂತ್ ಬ್ರಷ್, ನಾನು ಯೂಸ್ ಮಾಡೋ ಅಂತ ಒಂದು ಟೂತ್ ಬ್ರಷ್ ಇದು. ಸೊ ಇದು ಏನ್ ಇದು ಏನ್ ಇದು ಬ್ರಿಸ್ಟಲ್ ಏನ್ ಇದೆ ಅಲ್ಲ, ಈ ಬ್ರಿಸ್ಟಲ್ ಸಹ ನ್ಯಾಚುರಲ್ ಇದೆ, ಚಾರ್ಕೋಲ್ ಮಿಕ್ಸ್ ಮಾಡಿದ್ದಾರೆ, ಆಮೇಲೆ ನೀಮ್ ಕೋಟೆಡ್ ಇದೆ, ಮತ್ತೆ ಇದು ಬಂದ್ಬಿಟ್ಟು ನಮಗೆ ಬಿದಿರಿನಿಂದ ಮಾಡಿರುವಂತ ಒಂದು ಟೂತ್ ಬ್ರಷ್. ನಾವು ಇದನ್ನ ಈ ತರದ್ರಲ್ಲಿ ಯೂಸ್ ಮಾಡ್ಕೊಂತ ಬಂದ್ರೆ ನಮಗೆ ಮೈಕ್ರೋ ಸಿಸ್ಟಮ್ ಅಲ್ಲಿ ನಮ್ಮ ಬ್ಲಡ್ ಅಲ್ಲಿ ಪ್ಲಾಸ್ಟಿಕ್ ಹೋಗ್ತಾ ಇದೆ. ಸೊ ಅದರಿಂದ ಕ್ಯಾನ್ಸರ್ ಬರೋದನ್ನ, ಅದರಿಂದ ಕಾಯಿಲೆಗಳು ಬರೋದನ್ನ ನಾವು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಸರಿಯಾಗಿ ಇದ್ರ ಬಗ್ಗೆ ಇನ್ನೂ ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಡೆಫಿನೆಟ್ಲಿ ಇದನ್ನ ನಾವು ಸಾಕಷ್ಟು ಜನರಿಗೆ ನಾಲೆಜ್ ಅನ್ನ ಶೇರ್ ಮಾಡಿ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬಹುದು. ಮತ್ತೆ ಇದು ನಾನು ಯೂಸ್ ಮಾಡುವಂತ ಒಂದು ಪ್ಲಾಸ್ಟಿಕ್ ಬ್ರಷ್, ನಾವು ಯೂಸ್ ಮಾಡಿದ ತಕ್ಷಣ ಡಸ್ಟ್ಬಿನ್ ಹಾಕ್ತಿವಿ ಅಥವಾ ಒಂದು ಚರಂಡಿಗೆ ಅಥವಾ ರೋಡಿಗೆ ಚೆಲ್ಬಿಡ್ತೀವಿ. ಇಲ್ಲಿ ನೋಡಿ, ಒಂದು ನೇಚರ್ ಅನ್ನ ಹಾಳು ಮಾಡ್ತಿದ್ವಿ, ಪ್ಲಸ್ ನನ್ನ ಹೆಲ್ತ್ ಅನ್ನು ಹಾಳು ಮಾಡ್ಕೊತಿದ್ವಿ. ಯಾಕೆ ಸರ್ ಹೀಗೆ ಅಥವಾ ಚೇಂಜ್ ಮಾಡ್ಕೋಬಾರ್ದು ಅಂತ ನೋಡಿದಾಗ, ಸೊ ನಾನು ಅವರಿಗೆ ಹೇಳಿದಾಗ 100% ಜನ ಎಲ್ಲರೂ ಇದನ್ನು ಒಪ್ಪಿದ್ದಾರೆ. ಜಸ್ಟ್ ಅವರು ಟೂತ್ ಬ್ರಷ್ ಅನ್ನ ಸಹ ತುಂಬಾ ಜನ ಚೇಂಜ್ ಮಾಡಿದ್ದಾರೆ, ಯಾಕೆ ನಾನು ಹಂಗಾರ ಒಂದು ನೇಚರಿಗೆ ಕೊಡುಗೆ ಕೊಡಬಾರ್ದು ಅಂತೇಳಿ. ಹಂಗಾಗಿ ನಮ್ಮ ಟೂತ್ ಬ್ರಷ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಅಥವಾ ನಾಲೆಜ್ ಅನ್ನ ಶೇರ್ ಮಾಡ್ಲಿಕ್ಕೆ ಈಸಿಯಾಗಿ ನಾನು ಇದನ್ನ ಕೊಡಬಹುದು. ಸೊ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೊಕೋಸಿ,
ಇವತ್ತ ನಾವು ಯೂಸ್ ಮಾಡುವಂತ ಆಹಾರ ಟೋಟಲಿ ಪಾಯ್ಸನ್ ಆಗ್ಬಿಡದ. ಸೊ ನಾವು ಎವಿಡೆನ್ಸ್ ಅನ್ನ ತೋರಿಸ್ಬೇಕು, ಬುಕ್ ಅನ್ನ ತೋರಿಸ್ಬೇಕು. ಕೆಲವೊಬ್ರು ಬುಕ್ ಅನ್ನ ನಂಬ್ತಾರ, ಸೊ ಇದನ್ನ ನಂಬ್ತಾರ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋದು ನಾವು ಯಾವಾಗ ಅದನ್ನ ಓದ್ಲಿಲ್ವೋ, ಯಾವಾಗ ಆ ಎಜುಕೇಶನ್ ನಾವು ತಗೊಳ್ಲಿಲ್ಲ, ಮಾರ್ಕೆಟ್ ಅಲ್ಲಿ ಸಿಗೋಂಥದ್ದು ನಮ್ಮ ಪ್ರಾಡಕ್ಟ್ ಜನ ಬೆಲೆನೇ ಕೊಡಲ್ಲ. ಯಾವಾಗ ನಾನು ಆ ಓದಿ ಆ ನಾಲೆಜ್ ಅನ್ನ ನಾ ಶೇರ್ ಮಾಡ್ತೀನಿ ಅಂತಂದ್ರೆ ಅವಾಗ ನನಗೆ ಇದ್ರದ್ದು ಬೆನಿಫಿಟ್ ಸಿಗುತ್ತೆ. ಯಾಕಂತಂದ್ರೆ ಏನು ಮಾರ್ಕೆಟ್ ಅಲ್ಲಿ ಸಿಗೋಂತ ಒಂದು ವಸ್ತು ಯಾವ ತರದ್ರಲ್ಲಿದೆ, ಯಾವ ತರ ರೆಡಿ ಮಾಡಿದ್ದಾರೆ, ಯಾರು ರೆಡಿ ಮಾಡಿದಾರು, ಸೈನ್ಸಿಸ್ಟ್ ಅಥವಾ ಇನ್ವೆಸ್ಟರ್, ಆಮೇಲೆ ಅದರ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇದೆ ಅಂತ ನೋಡಿದಾಗ, ಸೊ ನನಗೆ ಗೊತ್ತಾಗಿದ್ದು ನಮ್ಮ ಡಿಎಕ್ಷನ್ ಕೋಕೋಸ್ ಏನಿದೆ ಅಲ್ಲ, ಇದನ್ನ ಪ್ರತಿ ಒಂದು ಮನೆಗೂ ತಲುಪಿಸ್ಬೋದು ಅಂತ ಅನ್ಕೊಂಡಿನಿ. ಹಾಗೆ ನಾನು ನಾಲೆಜ್ ಅನ್ನ ಕೊಡ್ತಿದ್ದೀನಿ, ಇದನ್ನ ತಗೊಳ್ರಿ ಅಂತ ಹೇಳದೆ ಅಲ್ಲ, ನಾಲೆಜ್ ಅನ್ನ ಶೇರ್ ಮಾಡ್ತೀನಿ. ಹೇಗೆ ಶೇರ್ ಮಾಡ್ತೀನಿ ಅಂದ್ರೆ, ಅವ್ರು ಆಕ್ಚುಲಿ ಅವ್ರ ಮಕ್ಕಳಿಗೆ ಅವ್ರು ಏನ ಕೊಡ್ಬೇಕಾದ್ರೆ ಇದನ್ನ ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಎಚ್ಚರ ಮಾಡ್ಬೇಕು. ಹೀಗೆ ಹೇಳಿ ಹೋಗಿಬಿಟ್ಟಿದ್ರು ಇದರಲ್ಲಿ ಏನಿದೆ ಅಂತ ಅಟ್ಲೀಸ್ಟ್ ಓದ್ರೆ ಓದ್ತಾರಲ್ಲ, ಅವಾಗ ಸ್ಟಾಪ್ ಮಾಡ್ತಾರೆ, ಅವಾಗ ನಮ್ಮ ಪ್ರಾಡಕ್ಟ್ 100% ತಗೊಂತಾರೆ. ಫಸ್ಟ್ ಇಸ್ ದ ಎಜುಕೇಶನ್ ಕೊಡ್ಬೇಕು. ವಿತೌಟ್ ನಾಲೆಜ್ ವಿತೌಟ್ ಎಜುಕೇಶನ್ ನೀವು ಏನ್ ಪ್ರಾಡಕ್ಟ್ ಕೊಟ್ಟರೆ ನಮ್ಮ ಪ್ರಾಡಕ್ಟ್ ಯಾವುದೇ ಕಾರಣಕ್ಕೂ ಯಾರು ತಗೊಳ್ಳಲ್ಲ, ಕಾಸ್ಟ್ಲಿ ಅಂದ್ಬಿಡ್ತಾರೆ. ಎಷ್ಟು ಚೀಪ್ ಅಂದ್ರೆ ಡಿಎಕ್ಸ್ ಎನ್ ಪ್ರಾಡಕ್ಟ್ ಈ ಮಾರ್ಕೆಟಿಗೆ ಹೋಲಿಸಿದ್ರೆ ಒಂದು 100 ಪಟ್ಟು ಚೀಪ್ ಇದೆ. ಅದು ನಮಗೆ ಅದನ್ನ ಕರೆಕ್ಟ್ ನಾವು ಅವರಿಗೆ ಎವಿಡೆನ್ಸ್ ಏನು ಕೊಟ್ಟು ಅಥವಾ ಅದ್ರ ಬಗ್ಗೆ ಸರಿಯಾಗಿ ಹೇಳಿದಾಗ ಅದು ಚೀಪ್ ಅಂತ ಅಂತಾರೆ, ಇಲ್ಲಾಂದ್ರೆ ಅದು ಕಾಸ್ಟ್ಲಿ ಆಗ್ಬಿಡುತ್ತೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಪ್ರಾಡಕ್ಟ್ ಈ ತರದ ಒಂದು ರೇಂಜ್ ಅಲ್ಲಿ ಇರೋದು ಸಿಗುತ್ತೆ. ಸೊ ನಾನು ಯಾವ ಬ್ರ್ಯಾಂಡ್ ಅಂತ ಹೇಳಲಿಕ್ಕೆ ಆಗಲ್ಲ. ಯಾವುದೇ ಒಂದು ಬ್ರ್ಯಾಂಡ್ ಅನ್ನ ನೀವು ಈ ನಾವು ಹೆಲ್ತ್ ಡ್ರಿಂಕ್ ಆಗಿ ಯೂಸ್ ಮಾಡ್ತೀನಿ ಅಂದ್ರೆ ಅದ್ರ ಮೇಲೆ ಇರೋದು ಓದ್ಬೇಕಾಗುತ್ತೆ. ಏನು ಮೈದಾ ಯೂಸ್ ಮಾಡಿದ ನಾ, ಫ್ಲೇವರ್ ಹಾಕಿದ ನಾ, ಕಲರ್ ಹಾಕ್ಯಾರ, ಸಕ್ಕರೆ ಆರ್ ಸಾಕ್ರೇನ್ ಹಾಕಿದಾರ, ಫ್ಲೇವರ್ ಹಾಕಿದಾರ, ಟೇಸ್ಟಿಂಗ್ ಏಜೆಂಟ್ ಕೊಟ್ಟಿದಾರ, ಸಾಕಷ್ಟು ಬಿಸ್ಕಿಟ್ಸ್ ಎಲ್ಲ, ಕುಕ್ಕೀಸ್ ಎಲ್ಲ ಇದೆ, ಚಾಕ್ಲೇಟ್ಸ್ ಎಲ್ಲ ಇದೆ, ಇದ್ರ ಸಂಬಂಧಪಟ್ಟಂಗ ಹೆಲ್ತ್ ಡ್ರಿಂಕ್ಗಳು ಇದಾವೆ. ಅದನ್ನ ನಾವು ಸರಿಯಾಗಿ ಓದಿ ಅದೇ ಬ್ರ್ಯಾಂಡ್ ಅನ್ನ ಯಾಕೆ ನೀವು ಚೇಂಜ್ ಮಾಡ್ಕೋಬಾರ್ದು? ಇದನ್ನ ಹೇಗೆ ಬಿಡಿದಾನೆ ಒಬ್ಬ ಸೈಂಟಿಸ್ಟು? ಅದ್ರ ಮೇಲೆ ರಿಸರ್ಚ್ ಆಗಿದೆ, ಆರ್ಗ್ಯಾನಿಕ್ ಅಲ್ಕ್ಲೈನ್ ಮತ್ತೆ ಕಾಜಿನ್ ಇಲ್ಲ, ಯಾವುದೇ ತರಹದ ಕಾಜಿನ್ ಇಲ್ಲ. ಯಾರಿಗಾದ್ರೂ ಇದನ್ನ ನಾವು ಕೊಡ್ಬೋದು ಅಂತೇಳಿ ಅವರಿಗೆ ಸರಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ಈ ಪ್ರಾಡಕ್ಟ್ ನಮ್ದು ಕೊಕೋಸಿ 100% ಈ ನಾಲೆಜ್ ಕೊಟ್ಟಾಗ ಇದು ಶೇರ್ ಆಗೇ ಆಗುತ್ತೆ. ಹೇಗೆ ನಾಲೆಜ್ ಕೊಡ್ಬೇಕು, ಇದು ನ್ಯಾಚುರಲ್ ಆಗಿ ಹೇಗಿದೆ, ಅಲ್ಕಲೈನ್ ಅಂದ್ರೆ ಏನು, ಆರ್ಗ್ಯಾನಿಕ್ ಅಂದ್ರೆ ಏನು, ಹೋಲಿಸ್ಟಿಕ್ ಅಂದ್ರೆ ಏನು, ಇದನ್ನ ನಾವು ಸರಿ ಅವರಿಗೆ ಆ ಕನ್ಸ್ಯೂಮರ್ಗೆ ನಾವು ಕರೆಕ್ಟ್ ಆಗಿ ಹೇಳಿಕೊಟ್ರೆ 100% ಈ ಪ್ರಾಡಕ್ಟ್ ನಮ್ದು ಶೇರ್ ಆಗ್ತದೆ. ನಾಲೆಜ್ ಶೇರ್ ಆಗ್ತಂದ್ರೆ ಪ್ರಾಡಕ್ಟ್ ಸಹ ಸೇಲ್ ಆಗ್ತದೆ. ಇಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಇದೊಂದು ಕೊಕೋಜಿ ಐತ್ರಿ ತಗೊಂಬಿಡ್ರಿ ಅಂತ ಹೇಳಿದ್ರೆ ಯಾರು ತಗೊಳಲ್ಲ. ಎಲ್ಲರ ಅದು ಅಷ್ಟು ಚೀಪ್ ಅಲ್ಲಿ ಸಿಗುತ್ತೆ, 300-500 ರೂಪಾಯಿ ಸಿಗುತ್ತೆ. ಬಟ್ ನಿಮ್ದು ಯಾಕೆ 800-900 ರೂಪಾಯಿ ಕೊಟ್ಟು ತಗೋಬೇಕು ಅಂತ. ಬಟ್ ಏನ್ ನಾವು ಕ್ವಾಲಿಟಿ ಎಷ್ಟು ರೇಟ್ ಕೊಡ್ತೀವಿ ಅಷ್ಟು ಕ್ವಾಲಿಟಿ ಸಿಗುತ್ತೆ. ನಮ್ಗೆ ರೈಮಂಡ್ಸ್ ಬಟ್ಟೆ ಬೇಕಾದ್ರೆ 100 ರೂಪಾಯಿಗೆ ಸಿಗಲ್ಲ, 500-1,000 ರೂಪಾಯಿ ಮೇಲೆ ಹೋಗ್ಬೇಕಾಗುತ್ತೆ. ನಾ 100 ರೂಪಾಯಿ ಬಟ್ಟೆ ಸಿಗುತ್ತೆ, ಬಟ್ 100 ರೂಪಾಯಿ ಬಟ್ಟೆ ಹೇಗೆ ತಗೋಬೋದು? ಒಂದ್ ಯಾವ್ದೋ ಒಂದು ಕ್ವಾಲಿಟಿ ಇಲ್ಲದ ಬಟ್ಟೆನ ನಮಗೆ ಕೊಡ್ತಾರ ಅಷ್ಟೇ. ಬಟ್ ಅದು ಶರ್ಟ್ ಬಟ್ಟೆನ ಬೇರೆದು ಬಟ್ಟೆನೆ, ಬಟ್ ಕ್ವಾಲಿಟಿ ನೋಡ್ಬೇಕು. ಇದು ಕ್ವಾಲಿಟಿ ಇದೆ ಅಂದ್ರೆ ಹೆಲ್ತ್ ಕೊಡುವಂಥದ್ದು. ಈ ಜೀವ ಒಂದೇ ಸಲ ಹುಟ್ಟೋದು, ಒಂದೇ ಸಲ ಸಾಯೋದು. ಇರೋ ತನಕ ನಾವು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರ. ಸೊ ಇವ್ ತಗೊಂಡ್ರೆ 100% ಆ ಮಕ್ಕಳನ್ನ ನಾವು ಬದುಕಿಸ್ಬೋದು. ಇವತ್ತು ಏನ್ ಮಾಡ್ತಾ ಇದ್ರೆ ನಾವು ಪ್ರೀತಿಯಿಂದ ಮಕ್ಕಳಿಗೆ ಗೊತ್ತೇ ಇಲ್ಲ ವಿಷ ಕೊಡ್ತಾ ಇದೀವಿ. ಯಾಕಂದ್ರೆ ಅದನ್ನ ಓದಿಲ್ಲಲ್ಲ, ನಾವು ಓದಿದ್ರೆ ಕೊಡಲ್ಲ. ಓದ್ಲಂಗೆ ಇದ್ದಕ್ಕೆ ನಾವೇನ್ ಮಾಡ್ತೀವಿ, ಪ್ರೀತಿಯಿಂದ ತಗೋರಪ್ಪ ಚಾಕ್ಲೇಟ್ ತಗೊಳ್ರಿ, ಹಾರ್ಲಿಕ್ಸ್ ತಗೊಂಡ್ ಅಂತ ಹೇಳ್ತಿದ್ವಿ. ಹಂಗಾಗಿ ಒಂದು ಜಸ್ಟ್ ಒಂದು ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡಿಸಿದ್ರೆ ಆ ಮಕ್ಕಳಿಗೆ ನೀವು ಲೈಫ್ ಹೆಲ್ತ್ ಲೈಫ್ ಕೊಟ್ಟಂಗಾಗುತ್ತೆ. ಆ ಮಕ್ಕಳು ಒಂದು ನಮಗೆ ಒಂದು ಗಾಂಧಿ ಆಗ್ಬೋದು, ಒಂದು ವಿಶ್ವೇಶ್ವರಯ್ಯ ಆಗ್ಬೋದು. ಅಂತ ಒಂದು ವ್ಯಕ್ತಿಗಳನ್ನ ನಾವು ತಯಾರು ಮಾಡಿದಷ್ಟು ನಮಗೆ ಆ ಒಂದು ಬ್ಲೆಸ್ಸಡ್ ಸಿಗುತ್ತೆ. ಆ ಬ್ಲೆಸ್ಸಡ್ಗೋಸ್ಕರ ಆ ಒಂದು ಎಜುಕೇಶನ್ ನೀವು ಕೊಟ್ರೆ 100% ನಮ್ದು ಕೊಕೋಜಿ ನಾವು ಶೇರ್ ಮಾಡ್ಬೋದು ಅಥವಾ ಸೇಲ್ ಮಾಡ್ಬೋದು. ಕಾರ್ಡಿಸಪ್ ಕಾಫಿ. ಸೊ ನಾವು ಕಾರ್ಡಿಸಪ್ ಅನ್ನ ಡೈಲಿ ನಾವು ಯೂಸ್ ಮಾಡಿದ್ರೆ ಏನ್ ಇದ್ರ ಬೆನಿಫಿಟ್ ಅಂತಂದ್ರೆ, ಸಾಕಷ್ಟು ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಕಾರ್ಡಿಸಪ್ ಕಾಫಿನು ಸಿಗುತ್ತೆ, ಕಾರ್ಡಿಸಪ್ ಸಿಗುತ್ತೆ. ಬಟ್ ಅದ ಈ ಒಂದು ಕಾರ್ಡಿಸಪ್ ಆ ಒಂದು ಸೀಡ್ ಅಂದ್ರೆ ಬೀಜ ನಾವು ತಗೋಬೇಕಾದ್ರೆ ತುಂಬಾನೇ ಕಷ್ಟ ಇದೆ. ಅಷ್ಟೊಂದು ಅದು ಸೂಕ್ಷ್ಮ ಆಗಿರುತ್ತೆ. ಮೈಕ್ರೋ ಇದ್ರಲ್ಲಿ ಹೋಗ್ಬಿಟ್ಟು ಲ್ಯಾಬ್ ಅಲ್ಲಿ ಹೋಗ್ಬಿಟ್ಟು ಅದನ್ನ ತಗೋಬೇಕಾಗುತ್ತೆ. ಮತ್ತೆ ಅದನ್ನ ನಮ್ಮ ಕಂಪ್ನಿಯವರು, ನಮ್ಮ ಸೈಂಟಿಸ್ಟ್ ಡಾಕ್ಟರ್ ಲಿಮ್ ಸಿಯೋಜನ್ ಅವರು ಈ ಪ್ರಾಡಕ್ಟ್ ಅನ್ನ ನಮಗೆ ಇವತ್ತ ಚೀಪ್ ಅಗ್ದಿ ಚೀಪ್ ಅಲ್ಲಿ ನಮಗೆ ಇದನ್ನ ಕೊಡ್ತಾರೆ. ಹೇಗೆ ಅಂತಂದ್ರ, 1/2 ಕಿಲೋಗೆ 1,000 ರೂಪೀಸ್ ಕೊಡ್ತಾರೆ. ಯಾಕಂದ್ರೆ ಇದು 64 ಲ್ಯಾಕ್ ರೂಪೀಸ್ ಒಂದು ಕಿಲೋ ಫಂಗೈ ಅದು. ಅದು ಕಾರ್ಡಿಸಪ್ ಅನ್ನೋ ಒಂದು ಮಶ್ರೂಮ್ ಏನಿದೆ ಅಲ್ಲ, 64 ಲಕ್ಷ ರೂಪಾಯಿ ಕೆಜಿ. ಸೊ ನಮ್ಮಂತರೆಲ್ಲ ಬಡವರು ಅದನ್ನ ಯೂಸ್ ಮಾಡೋ ಅಷ್ಟು ಇದನ್ನ ಹೊಂದಿಲ್ಲ ಬಿಡಿ. ಅದು ಆದ್ರೆ ನಮ್ಮ ಡಿಎಕ್ಸ್ ಅನ್ನ ಮಾತ್ರ ಅದನ್ನ ಕೊಟ್ಬಿಡಿದ್ರೆ, ಯಾಕಂದ್ರೆ ಇದು ತಗೊಳ್ಳೋದ್ರಿಂದ ಫಸ್ಟ್ ಲಂಗ್ಸ್ ಅನ್ನ ಇದು ಕ್ಲೀನ್ ಮಾಡುತ್ತೆ. ಮೈಕ್ರೋವೇನಸ್ ಅಲ್ಲಿ ಇದು ವರ್ಕ್ ಮಾಡುತ್ತೆ. ಮೈಕ್ರೋ ಸಿಸ್ಟಮ್ ಅನ್ನ, ಮೈಕ್ರೋವೇನಸ್ ಅನ್ನ ಇದು ಸರಿ ಮಾಡುತ್ತೆ. ಅಷ್ಟೊಂದು ಕ್ವಾಲಿಟಿ ಇರೋದು. ಮೋಟಿಲಿಟಿ ಕೌಂಟ್ ಜಾಸ್ತಿ ಆಗ್ತದೆ, ಎನರ್ಜಿ ಆಗಿರುತ್ತೆ, ನಾವು ಖುಷಿ ಖುಷಿಯಾಗಿರ್ತೀವಿ ಈ ಒಂದು ಕಾಫಿ ಕುಡಿಯೋದ್ರಿಂದ. ಬರ್ಡನ್ಸ್ ಬರದೇ ಇಲ್ಲ. ನಾನು ತುಂಬಾ ಜನರಿಗೆ ಇದನ್ನ ಕೊಟ್ಟಿದ್ದೀನಿ.
ಅದನ್ನ ಯೂಸ್ ಮಾಡಿ ಒಂದು ಇದನ್ನ ಒಂದು ಬಾಕ್ಸ್ ನಾವು ಕೊಟ್ಟೆ ಅಂದ್ರೆ ಯೂಸ್ ಮಾಡಿದ್ಮೇಲೆ ಇದು ಬೇಡ ಅಂತಾರೆ ಕಾಸ್ಟ್ಲಿ ಅನ್ಸಿದ್ರೆ ಅಥವಾ ನಿಮ್ಗೆ ಏನೋ ಅನ್ಸಿಲ್ಲ ಅಂದ್ರೆ ವಾಪಸ್ ಬಿಟ್ಬಿಡಿ ಅಂತ ಹೇಳ್ಬಿಟ್ಟಿರ್ತೀನಿ ನಾನು. ಸೊ ಇವತ್ತು ಏನಾಗಿದೆ ಅಂದ್ರೆ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನನಗೆ ಒಂದು ಹತ್ತದ್ರ ಒಂದು 50-60 ಬಾಕ್ಸ್ ನನಗೆ ಕಾರ್ಡಿಸೆಪ್ ಕಾಪಿ ಹೋಗ್ತದೆ. ಯಾಕಂದ್ರೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಅನ್ನ ನಾನು ಕಲೆಕ್ಟ್ ಮಾಡಿದ್ದೀನಿ, ಸಾಕಷ್ಟು ವಿಡಿಯೋ ಅದನ್ನ ಕೇಳಿದ್ದೀನಿ. ಸೊ ಹಂಗಾಗಿ ಆ ಒಂದು ಪ್ರಾಡಕ್ಟ್ ಕೊಡಬೇಕಾದ್ರೆ ಆ ಪ್ರಾಡಕ್ಟ್ ಕೊಡಬೇಕಾದ್ರೆ ಆ ಕನ್ಸ್ಯೂಮರ್ ಅನ್ನ ನಾನು ಜಡ್ಜ್ ಮಾಡಿರ್ತೀನಿ, ಈ ಕನ್ಸ್ಯೂಮರ್ಗೆ ಇದನ್ನ ಹೇಳ್ಬೋದಾ ಅಂತ ಹೇಳಿ. ಆ ಜಡ್ಜ್ ಮಾಡೋದು ಏನು ಇದೆಯಲ್ಲ ಅದೇ ಮೇನ್ ಆಗಿರುತ್ತೆ. ಹಂಗಾಗಿ ಕೆಲವೊಂದು ಏರಿಯಾದಲ್ಲಿ ಹೋದಾಗ ಕೆಲವೊಂದು ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡ್ತೀನಿ, ಯಾವ ಏರಿಯಾಕ್ ಹೋದಾಗ ಯಾವ ಪ್ರಾಡಕ್ಟ್ ಅನ್ನ ನಾವು ಮಾತಾಡಬೇಕು ಅನ್ನೋದನ್ನ ನೋಡಿದಾಗ ಕೆಲವೊಂದು ಏರಿಯಾಕ್ ಹೋದಾಗ ನಾನು ಈ ಒಂದು ಕಾರ್ಡಿಸೆಪ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಯಾಕಂದ್ರೆ ಅಷ್ಟೊಂದು ಮೋಟಿಲಿಟಿ, ಹೈ ಮೋಟಿಲಿಟಿ ಕೌಂಟ್ ಅನ್ನ ಜಾಸ್ತಿ ಆಗುತ್ತೆ, ಆಮೇಲೆ ಎನರ್ಜಿ ಇರುತ್ತೆ, ಖುಷಿ. ಯಾವಾಗ ಬೆಳಗ್ಗೆಯಿಂದ ಬೆಳಗ್ಗೆ ಕುಡ್ದಾನಂತಂದ್ರೆ ಸಂಜೆ ತನಕ ಫ್ರೆಶ್ ಆಗಿರ್ತಾನೆ ಆ ಮನುಷ್ಯ. ಪ್ರತಿಯೊಬ್ಬರಿಗೆ ಏನ್ ಬೇಕಾಗಿದೆ, ಫ್ರೆಶ್ನೆಸ್ ಬೇಕಾಗಿದೆ. ಈಗ ಬೆಳಗ್ಗೆಯಿಂದ ಹೋದ ಸಂಜೆ ಬರೋದ್ರೊಳಗನ ಯಾವ ನೆಲ ಸಿಗುತ್ತೋ ಅಂತ ಇರ್ತಾರೆ. ಬಟ್ ನಮ್ಮ ಒಂದು ಕಾಫಿ ಒಂದು ಪ್ರಾಡಕ್ಟ್ ತಗೊಂಡ್ರೆ 100% ಅವನು ಖುಷಿಯಾಗಿರ್ತಾರೆ. ಇದೇ ಇದರದ ಗುಟ್ಟು ಅಂತ ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಆರೋಗ್ಯ ಬೇಕಾಗಿದೆ, ಆರೋಗ್ಯವೇ ಭಾಗ್ಯ. ಈ ಆರೋಗ್ಯ ಒಂದು ಬಿಟ್ರೆ ಕೋಟಿ ಗಂಟೆ ದುಡ್ಡಿದ್ರು ಯಾವುದೇ ಕಾರಣಕ್ಕೂ ಅವ್ನು ಸುಖ ಪಡ್ಲಿಕ್ಕೆ ಆಗಲ್ಲ. ಈ ಒಂದು ಪ್ರಾಡಕ್ಟ್ ತಗೊಂಡ್ರೆ ಅವನು 100% ಒಂದು ದಿವಸಗಳನ್ನ ಅವನು ಸುಖ ಪಡ್ತಾನೆ, ಆ ಒಂದು ದಿವಸಗಳನ್ನ ಅವನು ಎಂಜಾಯ್ ಮಾಡ್ತಾನೆ. ಹಾಗಾಗಿ ಈ ಒಂದು ಪ್ರಾಡಕ್ಟ್ ಬೇಕಾಗಿದೆ. ಇದರಲ್ಲಿ ಇದು ಯಾವುದೇ ಇದನ್ನ ಬೆಳಿಬೇಕಾದ್ರೆ ಅಂದ್ರೆ ರೆಡಿ ಮಾಡಬೇಕಾದ್ರೆ ಇದರಲ್ಲಿ ಯಾವುದೇ ತರದ ಟಾಕ್ಸಿನ್ ಕೆಮಿಕಲ್ ಇರುವಂತ ಒಂದು ಪದಾರ್ಥ ಯಾವುದೇ ಇಲ್ಲ. ನಾವು ಇದಕ್ಕೆ ಬೆಲೆ ಕೊಡ್ಬೇಕಾಗುತ್ತೆ. ಯಾರು ಇದನ್ನ ಓದ್ತಾರೆ ಕನ್ಸ್ಯೂಮರ್ ಅಥವಾ ನಾವು ಅದನ್ನ ಶೇರ್ ಮಾಡೋರು ಮತ್ತೆ ತಗೊಳ್ಳೋಂತಾರೆ, ಯಾರು ಈ ಇಂಗ್ರೀಡಿಯೆಂಟ್ಸ್ ಅನ್ನ ಓದ್ತಾರೆ ಅವ್ರು ಮಾತ್ರ ತಗೊಂತಾರೆ. ಅವ್ರಿಗೆ ಗೊತ್ತಿರಬೇಕು ಅದು ಕೆಮಿಕಲ್ ಅಂದ್ರೆ ಏನು, ನೇಚರ್ ಇರುವಂತ ಬಂದಿರುವಂತದ್ದು ಏನಂತೇಳಿ ನೋಡಿದಾಗ ಆ 100% ಹೆಲ್ತಿ ಬೆಲೆ ಕೊಡೋನು ಇದನ್ನ ಪ್ರಾಡಕ್ಟ್ ತಗೊಂಡೇ ತಗೊಂತಾರೆ. ಹಾಗಂತೇಳಿ ಎಲ್ಲರಿಗೂ ನಾವು ಮಾಹಿತಿಯನ್ನು ಕೊಡಬೇಕು, ಅವ್ರಿಗೆ ಕೊಡಬಾರ್ದು ಇವ್ರಿಗೆ ಕೊಡಬಾರ್ದು ಅಂತ ಏನಿಲ್ಲ. ಎನಿ ಪರ್ಸನ್ಗೂ ನಾವು ಈ ಪ್ರಾಡಕ್ಟ್ ಅನ್ನ ನಾವು ಕೊಡಬಹುದು, ಆದ್ರೆ ತಗೊಳ್ಳೋ ಕೆಪಾಸಿಟಿ ಅವ್ರಿಗೆ ಬಿಟ್ಟಿದ್ದು. ಆ ನಾಲೆಜ್ ಕೊಡೋ ಕೆಪಾಸಿಟಿ ನಮ್ಮಲ್ಲಿ ಇರಬೇಕು ಅಂದ್ರೆ ಮಾತ್ರ ಆ ಪ್ರಾಡಕ್ಟ್ ವರ್ಕ್ ಆಗುತ್ತೆ. ನಾಲೆಜ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಈ ನಮ್ಮ ಪ್ರಾಡಕ್ಟ್ ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ ಕಸ್ಟಮರ್ಗೆ. ಸೊ ಡಿಎಕ್ಷನ್ ಟಿ, ಸೊ ಪ್ರತಿಯೊಬ್ಬರಿಗೂ ಇವತ್ತು ಎಷ್ಟು ಇದಾಗುತ್ತಂದ್ರೆ ಹೈಯೆಸ್ಟ್ ನಮಗೆ ಜಪಾನ್ನಲ್ಲಿ ಎಷ್ಟು ಹೆಚ್ಚು ಜನ ಟೀಯನ್ನ ಯೂಸ್ ಮಾಡ್ತಾರೆ, ಹೆಚ್ಚು ಜನ ಟೀಯನ್ನ ಕುಡಿತಾರೆ. ಹೈಯೆಸ್ಟ್ ನಮಗೆ ಜಪಾನ್ ಇಲ್ಲಿಂದ ನಮಗೆ ಕರ್ನಾಟಕ ಅಥವಾ ಇಂಡಿಯಾದಿಂದ ಹೈಯೆಸ್ಟ್ ಸೇಲ್ ಆಗದೆ ಟೀ ಅದರ್ಸ್ ಕಂಟ್ರಿಗೆ. ಸೊ ಇದು ಫೈನೆಸ್ಟ್ ಟೀ ನಮ್ದು, ಅಂದ್ರೆ ಫಸ್ಟ್ ಲೀವ್ಸ್ ಏನಿದೆ ಅಲ್ಲ, ಫಸ್ಟ್ ಲೀವ್ಸ್ ಬಂದಿರುತ್ತಲ್ಲ ಆ ಲೀವ್ಸ್ ಅನ್ನ ಕಟ್ ಮಾಡಿಬಿಟ್ಟು ನಮ್ದು ಡಿಎಕ್ಸ್ಎನ್ ಆಸಾಮ್ ಅಲ್ಲಿ ಏನ್ ಬೆಳಿತೈತಿ ಅಲ್ಲಿ ಒಂದು ಗುಡ್ ಇದೆ ಅಂತ ಹೇಳ್ತಾರೆ. ಈಗ ನಮ್ಮಲ್ಲಿ ಮಲ್ನಾಡು ಭಾಗ ಬಂತಂದ್ರೆ ಅಥವಾ ಈ ಕಡೆ ಮಂಗಳೂರ್ ಸೈಡ್ ಹೋದಂತಂದ್ರೆ ಅಲ್ಲಿ ಬೆಳೆನೆ ಬೇರೆ ತರ ಇರುತ್ತೆ. ಉತ್ತರ ಕರ್ನಾಟಕ ಹೋದ್ರೆ ಅಲ್ಲಿ ಬೆಳೆನೆ ಬೇರೆ ತರ ಇರುತ್ತೆ, ಅಂದ್ರೆ ಒಂದೊಂದು ಏರಿಯಾದಲ್ಲಿ ಒಂದೊಂದ್ ತರ. ಅದಕ್ಕೆ ಆಸಾಮ್ ಅಲ್ಲಿ ಈ ಟೀದ್ ಲೀವ್ಸ್ ತುಂಬಾ ಚೆನ್ನಾಗಿ ಬರುತ್ತೆ, ಅಲ್ಲಿ ಕ್ವಾಲಿಟಿ ಲೀವ್ಸ್ ಇರುತ್ತೆ. ಆ ಫಸ್ಟ್ ಲೀವ್ಸ್ ಅನ್ನ ಕಟ್ ಮಾಡಿ ಇದಕ್ಕ ಈ ಟೀಗೆ ಹಾಕಿದ್ದಾರೆ. ಅದಕ್ಕೆ ನಮ್ದು ಗ್ಯಾರಡೋರ್ಮಾ ಎಕ್ಸ್ಟ್ರಾಟ್ ಇದೆ. ಜಸ್ಟ್ ನಮಗೆ ಈ ಒಂದು ಟೀ ಒಂದು ಕಪ್ಪಿಗೆ 2 ರೂಪೀಸ್ ಬೀಳುತ್ತೆ, ಜಸ್ಟ್ 2 ರೂಪಾಯಿ ಒಂದು ಟೀ ಬೀಳುತ್ತೆ. ಅದು 1 ಲೀಟರ್ಗೆ 5 ರೂಪಾಯಿ, 4.5 ರಿಂದ 5 ರೂಪಾಯಿ ಖರ್ಚಾಗುತ್ತೆ. ಜಸ್ಟ್ 1 ಲೀಟರ್ಗೆ 5 ರೂಪಾಯಿ ಯಾರು ಖರ್ಚು ಮಾಡಲ್ಲ ಇವತ್ತು. ಪ್ರತಿಯೊಬ್ಬರು ಈ ಒಂದು 1 ಲೀಟರ್ ನೀರಿಗೆ ಜಸ್ಟ್ 5 ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಪ್ರತಿಯೊಬ್ಬರು ತಗೊಂತಾರೆ. ನಾನು ಎಲ್ಲೂ ಇದ್ರದ್ದು MRP ಅನ್ನ ಹೇಳೋದೇ ಇಲ್ಲ, ಯಾವುದೇ ಕಾರಣಕ್ಕೂ MRP ಅನ್ನ ಹೇಳಲ್ಲ. ಜಸ್ಟ್ 1 ಲೀಟರ್ಗೆ 5 ರೂಪಾಯಿ ಖರ್ಚು ಮಾಡ್ರಿ, ನಿಮಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಇದರಿಂದ ಏನೇ ನಿಮಗೆ ಹೆಲ್ತ್ ಅಂದ್ರೆ ಇಮ್ಯುನಿಟಿ ಕಡಿಮೆ ಆಗಿದೆಯೋ, ಆ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತಂದ್ರೆ ಆ ರೋಗ ಕಡಿಮೆ ಆಗುತ್ತೆ. ಇಮ್ಯುನಿಟಿ ಜಾಸ್ತಿ ಆದ್ರೆ ಆ ರೋಗ ಕಡಿಮೆ ಆಗುತ್ತೆ, ಇಲ್ಲ ಅಂದ್ರೆ ರೋಗ ಜಾಸ್ತಿ ಆಗ್ತದೆ. ಇದು ತಗೊಳ್ಳೋದ್ರಿಂದ ಏನ ಎಲ್ಲಿ ಖರ್ಚು ಮಾಡ್ತಿದ್ರಿ ಅದನ್ನ ಸ್ಟಾಪ್ ಮಾಡ್ರಿ, ಆ ದುಡ್ಡನ್ನು ಇದಕ್ಕೆ ಹಾಕ್ರಿ ಅಂತ ಹೇಳುತ್ತೆ. ಸೊ ಇದ್ರ ಬೆನಿಫಿಟ್ ಎಲ್ಲರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿದೆ. ಸೊ ಒಂದು ಟೀ ಆಸ್ ಪರ್ ರಿಸರ್ಚ್ ರಿಪೋರ್ಟ್ಸ್ ಇದೆ, ಫ್ರೀ ರಾಡಿಕಲ್ ನ ಹೊರಹಾಕುತ್ತೆ ಅಂತ ಹೇಳ್ತಾರೆ. ಅದು ಫ್ರೀ ರಾಡಿಕಲ್ ಅಂತ ಏನಂತ ತಿಳ್ಕೋಬೇಕು, ಅದ್ರ ಬಗ್ಗೆ ಸರಿಯಾಗಿ ನಾವು ನಾಲೆಜ್ ಕೊಟ್ರೆ ಡೆಫಿನೆಟ್ಲಿ ಈ ಟೀ ಅನ್ನ ಬೇಕಾದಷ್ಟು ಸೇಲ್ ಮಾಡಬಹುದು. ಇದ್ರಿ ಕುಂತವ್ರನ್ನ ನಾವು ಅವ್ರಿಗೆ ಈ ಮಾತಿನ ಪಂಚ್ ಅಂತ ಹೇಳ್ತಾರೆ, ಆ ಪಂಚ್ ಅನ್ನ ಕೊಡ್ಬೇಕು ನಾವು. ಆ ಪಂಚ್ ಕೊಟ್ಟಾಗ ಮಾತ್ರ ಡೆಫಿನೆಟ್ಲಿ ಇದನ್ನ ಯಾರು ನಾವು ಸರಿಯಾಗಿ ಓದಲ್ವೋ ಈ ಇಂಗ್ರೀಡಿಯೆಂಟ್ಸ್ ಅನ್ನ. ನಾವು ಈ ಟೀ ಇದು ಕೆಲವೊಬ್ರು ಅಂತಾರೆ ಕಾಸ್ಟ್ಲಿ ಅಂತಾರೆ, ಸರಿ ಇದನ್ನ ತಗೊಳ್ರಿ ಟೀ ಕಾಯಿಲೆ ಹೋಗ್ಬಿಡುತ್ತೆ ಅಂತಾರೆ, ಇದು ರಾಂಗ್ ಡೂಪ್ಲಿಕೇಶನ್ ಅಂತ ಹೇಳ್ತಾನೆ. ನಾನ್ ಮಾತ್ರ ನನ್ನ ಟೀಮ್ನವ್ರಿಗೆ ಯಾವುದೇ ಕಾರಣಕ್ಕೂ ಇದನ್ನ ರಾಂಗ್ ಡೂಪ್ಲಿಕೇಶನ್ ಮಾಡ್ಲಿಕ್ಕೆ ಬಿಡದೇ ಇಲ್ಲ. ಅವನೇನಾದ್ರೂ ರಾಂಗ್ ಡೂಪ್ಲಿಕೇಶನ್ ಮಾಡ್ಯಾನಂದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ, ಸಡನ್ ಆಗಿ ಕಸ್ಟಮರ್ಗೆ ಹೇಳ್ಬಿಡ್ತೀನಿ ಇದು ಸರಿ ಕಾಯಿಲೆ ಸರಿ ಮಾಡೋದಲ್ಲ, ಇದು ಏನು ಟೀ ಕುಡಿತಾ ಇದ್ದೀರಿ, ಕೆಮಿಕಲ್ ಟೀ ಅನ್ನ ಕುಡಿತಾ ಇದ್ದೀರಿ, ಸಕ್ಕರೆ ಇಸ್ ಎಸಿಡಿಕ್, ಕೆಮಿಕಲ್ ಟೀ ಅನ್ನ ಯೂಸ್ ಮಾಡ್ತಿದ್ದೀರಿ, ಅದ್ರ ಬದಲು ಇದನ್ನ ತಗೊಳ್ರಿ, ಸಕ್ಕರೆಯನ್ನ ಸ್ಟಾಪ್ ಮಾಡ್ರಿ, ಮಿಲ್ಕ್ ಅನ್ನ ಸ್ಟಾಪ್ ಮಾಡ್ರಿ, ಒಂದು ಆರ್ಗ್ಯಾನಿಕ್ ಆಗಿರೋ ಬೆಲ್ಲನ ಮತ್ತೆ ಈ ಟೀಗೆ ಎಕ್ಸ್ಟ್ರಾ ಅಂದ್ರೆ ನೀರಿಗೆ ಹಾಕೊಂಡು ಕುದಿಯೋ ನೀರಿಗೆ ಇದನ್ನ ಹಾಕೊಂಡು ಕುಡಿತಾ ಬಂದ್ರೆ
ನಿಮಗೆ ನಿಮ್ಮಲ್ಲಿರೋ ಫ್ರೀ ರಾಡಿಕಲ್ ಹೊರಹಾಕುತ್ತೆ. ಹೇಗೆ ಹೊರಹೋಗುತ್ತೆ? ಒಂದು ಬೇದಿ ಮುಖಾಂತರ, ರಸಸ್ ಮುಖಾಂತರ, ಕಫದ ಮುಖಾಂತರ, ಸೀನೋದ್ರ ಮುಖಾಂತರ, ಏನು ನನ್ನ ದೇಹದಲ್ಲಿ ಅಂಗಾಂಗದಿಂದ ಹೊರಗೆ ಹೋಗ್ಬೇಕೋ ಅದ್ರೆಲ್ಲ ಇದು ಹೊರಹಾಕ್ತದೆ ಆ ವಿಷಾನ. ಆದ್ರೆ ಅವರವರ ದೇಹದ ಅನುಗುಣವಾಗಿ ಇದು ಕೆಲಸ ಮಾಡುತ್ತೆ. ಅಂದ್ರೆ ಅವ್ರ ರೋಗ ನಿರೋಧಕ ಶಕ್ತಿ ಮೇಲೆ ಇದು ವರ್ಕ್ ಮಾಡುತ್ತೆ. ಟಾಕ್ಸಿನ್ಸ್ ಲೋಡ್ ಜಾಸ್ತಿ ಇದ್ದಾಗ ಸ್ವಲ್ಪ ಲೇಟ್ ಆಗ್ಬೋದು, ಟಾಕ್ಸಿನ್ಸ್ ಕಡಿಮೆ ಇದ್ದಾಗ, ಫ್ರೀ ರಾಡಿಕಲ್ ಅಂಶ ಕಡಿಮೆ ಇದ್ದಾಗ ಸ್ವಲ್ಪ ಬೇಗ ರಿಸಲ್ಟ್ ಬರ್ಬೋದು. ಕೆಲವೊಬ್ಬರಿಗೆ ಒಂದೊಂದರ ಒಂದು ಇದು ಬರ್ತಾ ಹೋಗುತ್ತೆ. ಇದು ಕುಡಿಯೋದ್ರಿಂದ ಇಷ್ಟೇ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಆಗುತ್ತೆ, ದೇಹಕ್ಕೆ ಕಾಯಿಲೆ ಬರಲಾರ್ದಂಗ ನೋಡ್ಕೊಳ್ಳುತ್ತೆ. ಮತ್ತೆ ಇದರಲ್ಲಿ ಒಂದು ನ್ಯೂಟ್ರಿಟಿವ್ ಅನ್ನೋ ಒಂದು ಪೋಷಕಾಂಶ ಇದೆ. ಯಾವುದೇ ಒಂದು ಟೀ ಅಲ್ಲಿ ನ್ಯೂಟ್ರಿಟಿವ್ ಅನ್ನೋದು ಒಂದು ಪೋಷಕಾಂಶ ಸಿಗದೇ ಇಲ್ಲ. ಯಾಕಂದ್ರೆ ಇದರಲ್ಲಿ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಆ ಪೌಡರ್ನ ಎಕ್ಸ್ಟ್ರಾಕ್ಟ್ ಹಾಕಿದ್ದಾರೆ. ಹಂಗಾಗಿ ಇದನ್ನು ಕುಡಿಯೋದ್ರಿಂದ ಆ ನ್ಯೂಟ್ರಿಟಿವ್ ಸರಿಯಾಗಿ ಸಿಗುತ್ತೆ. ಆ ನ್ಯೂಟ್ರಿಟಿವ್ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಡೆಫಿನೆಟ್ಲಿ ಈ ಟೀಯನ್ನ ಸಾಕಷ್ಟು ಜನರಿಗೆ ಇದನ್ನ ಶೇರ್ ಮಾಡಿ ನಾಲೆಜ್ ಅನ್ನ ಶೇರ್ ಮಾಡ್ಬೋದು, ಸೇಲ್ ಸಹ ಮಾಡ್ಬೋದು. ನಾವು ಅಷ್ಟೊಂದು ನಮಗೆ ಇದರದ್ದು ಬೆನಿಫಿಟ್ ಇದೆ. ಇನ್ನೊಂದು ಟೂ ಇನ್ ಒನ್ ಕಾಫಿ ನನಗೆ ಟೂ ಇನ್ ಒನ್ ಅಂದ್ರೆ ಕಾಫಿ ಸಂತೋಷ್ ಅಂತ ಹೇಳ್ತಾರೆ ನಮ್ಮಲ್ಲಿ, ನಮ್ಮ ಲೋಕಲ್ ಅಲ್ಲಿ ಕಾಫಿ ಸಂತೋಷ್ ಅಂತ ಹೇಳ್ತಾರೆ. ಅಷ್ಟೊಂದು ನನಗೆ ಕಾಫಿ ನನ್ನ ಒಂದು ಟೀಮ್ ಅಲ್ಲಿ ಆಗಿರ್ಬೋದು, ನಾನಾಗಿರ್ಬೋದು, ಹೈಯೆಸ್ಟ್ ನಾನು ಅದನ್ನ ಶೇರ್ ಮಾಡ್ತೀನಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಕಾಫಿ ಸಾವಿರಾರು ಬ್ರಾಂಡ್ ಕಾಫಿ ಸಿಗುತ್ತೆ, ತುಂಬಾ ಚೀಪ್ ಅಲ್ಲಿ ಇರೋದು ಸಿಗುತ್ತೆ, ಕಾಸ್ಟ್ಲಿ ಇರೋದು ಕಾಫಿ ಇದೆ. ಬಟ್ ನಮ್ದು ಇದು ವೆರಿ ಚೀಪ್ ಕಾಫಿ ಮತ್ತೆ ಹೈ ಕ್ವಾಲಿಟಿ ಇರುವಂತ ಒಂದು ಕಾಫಿ. ಯಾಕಂತಂದ್ರೆ ಇದರಲ್ಲಿ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಇದೆ. ಯಾವುದೇ ಒಂದು ಇದರಲ್ಲಿ ಪ್ರೊಡಕ್ಟ್ ಅಲ್ಲಿ ಕಾಫಿ ಅಲ್ಲಿ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಇಲ್ವೇ ಇಲ್ಲ. ಸೊ ಅದು ನಮ್ಮಲ್ಲಿದೆ, ಅದು ಯುನಿಕ್ ಯುನಿಕ್ ಬ್ರ್ಯಾಂಡ್ ಇದೆ. ನನ್ನ ಒಂದು ಬ್ರ್ಯಾಂಡ್ ಆಗಿ ಪರಿಚಯ ಮಾಡ್ಕೊಟ್ಟಿದೆ ಮಾರ್ಕೆಟಿಗೆ. ಯಾಕಂತಂದ್ರೆ ಈ ಪ್ರತಿಯೊಂದು ಇದರಲ್ಲಿ 40% ಚಿಕೋರಿ ಮತ್ತೆ ಇದನ್ನ ಆ್ಯಡ್ ಮಾಡಿರ್ತಾನ. ಆಮೇಲೆ ಚಿಕೋರಿ ಆಗಿರ್ಬೋದು, ಇನ್ನೊಂದು ಕೆಫಿನ ಮತ್ತೆ ಚಿಕೋರಿನ ಆ್ಯಡ್ ಮಾಡಿರ್ತಾನೆ. 60% ಕಾಫಿಯನ್ನ ಆ್ಯಡ್ ಮಾಡ್ತಾರೆ. ಅಂದ್ರೆ ಇಲ್ಲ ನಮಗೆ ಸಿಗಬೇಕಾಗಿದ್ದು 60% ಅಷ್ಟೇ ಸಿಕ್ತು, ಇನ್ನು 40% ಕೆಮಿಕಲ್ ನನ್ನ ದೇಹಕ್ಕೆ ಪಾಸ್ ಆಗ್ತದೆ. ಅದ್ರ ಒಟ್ಟಿಗೆ ಎಸಿಡಿಕ್, ಸಕ್ಕರೆ, ಎಸಿಡಿಕ್, ಹಾಲ್ ಮಿಲ್ಕ್ ಇವು ಎರಡು ಎಸಿಡಿಕ್, ಅದರೊಟ್ಟಿಗೆ ಕಾಫಿನ ಎಸಿಡಿಕ್. ಸೊ ಹಂಗಾಗಿ ಬಾಡಿ ಟೂ ಎಸಿಡಿಕ್ ಆಯ್ತಾ, ಟೂ ಎಸಿಡಿಕ್ ಆಗೋದ್ರಿಂದ ಅವನಿಗೆ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ, ಗ್ಯಾಸ್ಟ್ರಿಕ್ ಆಗೋದು, ತಲೆನೋವು, ಹೆಡ್ಏಕ್ ಬರೋದು, ಇವೆಲ್ಲ ಆಗುತ್ತೆ. ಸೊ ನಮ್ಮ ಕಾಫಿ ಹೋದ ತಕ್ಷಣ ಆಂಟಿಆಕ್ಸಿಡೆಂಟ್ ಪ್ರಾಪರ್ಟಿ ದೇಹಕ್ಕೆ ಸರಿ ಬೇಗ ಜೀರ್ಣ ಆಗುತ್ತೆ. ನಾವು ತಿಂದಿರುವಂತ ಆಹಾರ ಇದು ಕುಡಿದ ತಕ್ಷಣ ಯಾವಾಗ ಆಂಟಿಆಕ್ಸಿಡೆಂಟ್ ಪ್ರಾಪರ್ಟಿ ಸಿಕ್ತೋ ಆಟೋಮೆಟಿಕ್ಲಿ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮನುಷ್ಯ ಆಕ್ಟಿವ್ ಆಗಿರ್ತಾನೆ, ಫ್ರೀ ಆಗಿರ್ತಾನೆ, ಫ್ರೆಶ್ ಆಗಿರ್ತಾನೆ. ಸೊ ಅದಕ್ಕೆ ಈ ಒಂದು ಟೂ ಇನ್ ಒನ್ ಕಾಫಿ ನಮಗೆ ಪ್ರತಿಯೊಬ್ಬರಿಗೂ ಇದು ಬೇಕಾಗಿದೆ. ನಾವೆಲ್ಲ ಇದನ್ನ ಕೋಲ್ಡ್ ವಾಟರ್ಗೆ ಹಾಕಿ ಸಹ ಈ ಕಾಫಿಯನ್ನ ಕುಡಿತೀವಿ. ಕೋಲ್ಡ್ ವಾಟರ್ಗೆ ಆರ್ ಹಾಟ್ ವಾಟರ್ಗೆ ಹೆಂಗ್ ಅವ್ರು ಹೇಗೆ ಕುಡಿತಾರೋ ಹಾಗೆ ಕುಡಲಿಕ್ಕೆ ಸ್ಟಾರ್ಟ್ ಹೇಳ್ಬಿಡ್ತೀನಿ. ಬಟ್ ಇದನ್ನ ಯಾವ ಕಾರಣಕ್ಕೂ ನಾವು ಡಿಸೀಸಿಗೆ ಅಂತ ಕೊಡೋದೇ ಇಲ್ಲ. ಇದನ್ನ ಕಾಫಿ ಬದ್ಲಿ ಕಾಫಿ, ಏನು ಹಾಲು ಸಕ್ಕರೆ ಹಾಕ್ತಾ ಇದ್ರೆ ಕಾಫಿ ದುಡ್ಡನ್ನ ಅದನ್ನ ಸ್ಟಾಪ್ ಮಾಡಿ ಬರೀ ಜಸ್ಟ್ ಈ ಕಾಫಿ ತಗೊಂಡ್ರೆ ನಿಮಗೆ ಹೆಲ್ತ್ ಸಿಗುತ್ತೆ. ಹೆಲ್ತ್ ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲ ಅಂದ್ರೆ ಎಷ್ಟೇ ದುಡ್ಡಿದ್ರು ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾನು ಕೋಟಿ ಗಂಟೆ ದುಡ್ಡಿರೋರ್ನ ನೋಡಿದ್ದೀನಿ. ಅವ್ರು ನನಗೆ ಹೇಳಿದಾರೆ ಇಷ್ಟ ಸರ್ ಕೋಟಿ ಗಂಟೆ ದುಡ್ಡಿದೆ ನನ್ನ ಮನೆಯಲ್ಲೇ, ನನಗೆ ಆರೋಗ್ಯ ಕೊಡಿ ನೀವು ಅಂತ ಕೇಳ್ತಾರೆ. ನಾನು ಇರೋದೇ ಆರೋಗ್ಯ ಕೊಡ್ಲಿಕ್ಕಾಗಿ ಅಂತ ಹೇಳ್ಬಿಟ್ಟು ಅವ್ರ ಕರೆಕ್ಟ್ ಮಾಹಿತಿ ಕೊಟ್ಬಿಟ್ಟು ಇವತ್ತು ಕೊಟ್ಟ ಮೇಲೆ ನನ್ನ ಸಾಕಷ್ಟು ಜನ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ, ಕೋಟ್ಯಾಧಿಪತಿಗಳು ಆಗಿದ್ದಾರೆ. ಇಲ್ಲಿ ಹೊಲದಲ್ಲಿ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು ಸಹ ನಮಗೆ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ. ಜಸ್ಟ್ ಈ ಒಂದು ಕಾಫಿಯಿಂದ ನನ್ನ ಇನ್ಕಮ್ ಚೇಂಜ್ ಆಗಿದೆ, ನನ್ನ ಒಂದು ಸ್ಟೇಟಸ್ ಸಹ ಚೇಂಜ್ ಆಗಿದೆ. ಒಂದು ಜಸ್ಟ್ ಒಂದು ಈ ಒಂದು ಬ್ರ್ಯಾಂಡ್ ಕಾಫಿಯಿಂದ ನಾನು ಬ್ರ್ಯಾಂಡ್ ನನಗೆ ರಿಯಾಕ್ಷನ್ ಕಾಫಿ ಸಂತೋಷ್ ಅಂತ ಕರೀತಾರೆ ನಮ್ಮನ್ನ. ಓಕೆ, ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬರೋದಾದ್ರೆ ಡಯಾನಾ ವಾಶ್. ಸಾಕಷ್ಟು ಜನರಿಗೆ ಈ ಡಯಾನಾ ವಾಶ್ ಬಗ್ಗೆ ನನಗೂ ಅಷ್ಟೊಂದು ಇದಿರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಸೊ ಹೇಗಪ್ಪ ಇದನ್ನ ಹೇಳೋದು ಅಂತ ಹೇಳ್ಬಿಟ್ಟು, ಸೊ ಮೊನ್ನೆ ನನಗೆ ವಿಜಯಕುಮಾರ್ ಸರ್ ಕೆಲವೊಂದೆಲ್ಲ ಟಿಪ್ಸ್ ಕೊಟ್ಟಿದ್ದಾರೆ ಮೀಟಿಂಗ್ ಅಲ್ಲಿ. ಅದಕ್ಕಿಂತ ಮುಂಚೆ ನಾನು ಇದನ್ನ ಒಂದು ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಒಂದು ಕೆಮಿಕಲ್ ಇರುವಂತ ಒಂದು ವಾಷಿಂಗ್ ಪೌಡರ್ ಆರ್ ಲಿಕ್ವಿಡ್ ಬೇಸ್ ಅಲ್ಲಿ ಇರುವಂತದನ್ನ ಲೆಕ್ಕ ಮಾಡಿ ನೋಡಿದಾಗ ಅದರದ್ದು ಎಷ್ಟು ಕಾಸ್ಟ್ ಆಗ್ತದೆ ಒಂದ್ ಮನೆಗೆ. ನಾವು ಪ್ರತಿಯೊಂದು ಮನೇಲಿ ಹೋದೆ ಅಂದ್ರೆ ಅದನ್ನ ಫಸ್ಟ್ ಎಲ್ಲ ಲೆಕ್ಕ ಮಾಡ್ತಿರ್ತೀವಿ. ಒಂದು ದಿವಸಕ್ಕೆ ಬಟ್ಟೆ ಸೋಪ್ ಎಷ್ಟು ಯೂಸ್ ಮಾಡ್ತೀರಿ, ಆಮೇಲೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ, ಒಂದು ತಿಂಗಳಿಗೆ ಸೋಪಿನ ಪೌಡರ್ ಎಷ್ಟು ಯೂಸ್ ಮಾಡ್ತಾರೆ. ಆ ಒಂದು ತಿಂಗಳದಲ್ಲಿ ನೋಡಿದಾಗ ಒಂದು ದಿವಸಕ್ಕೆ ನಮ್ದು ಎಷ್ಟು ML ಖರ್ಚಾಗುತ್ತೆ ಅದನ್ನೆಲ್ಲ ಲೆಕ್ಕ ಹಾಕಿ ಹೇಳಿದ್ರೆ 100% ಅವರು ಬಟ್ಟೆಗಳನ್ನ, ನಾ ಫಸ್ಟ್ ಎಷ್ಟು ಕಾಸ್ಟ್ಲಿ ಬಟ್ಟೆ ಇದೆ ನಿಮ್ಮ ಮನೇಲಿ ಅಂತ ಕೇಳ್ತೀನಿ. ಹೆಣ್ಮಕ್ಳಾದ್ರೆ ಸಾರಿ, ಗಂಡ್ಮಕ್ಳಾದ್ರೆ ಎಷ್ಟು ಜೊತೆ ಪ್ಯಾಂಟ್ ಶರ್ಟ್ ಒಳ್ಳೊಳ್ಳೆ ಚೆನ್ನಾಗಿರೋದು
ಅಥವಾ ನಮಗೆ ರೈಮಂಡ್ಸ್ ರೈಮಂಡ್ಸ್ಗಿಂತ ಪೀಟರ್ ಇಂಗ್ಲೆಂಡ್ ಆಗಿರ್ಬೋದು, ಏನೇ ಒಂದು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಇದೆ ಎಷ್ಟು ರೂಪಾಯಿ ಕೊಟ್ಟು ತಂದಿರಿ ಅಂತ ಕೇಳಿದಾಗ ಅದನ್ನ ನಾವು ಕೆಲವೊಂದು ಈ ನಾವು ನಮ್ಮದು ಯಾವ್ದು ಡಯಾನಾ ವಾಶದ ಡೆಮೋ ಮಾಡಿ ತೋರಿಸಿದಾಗ ಡೆಫಿನೆಟ್ಲಿ ಆ ಮನುಷ್ಯರು 100% ಇದನ್ನ ಚೇಂಜ್ ಮಾಡ್ಕೊತಾರೆ ಡಯಾನಾ ವಾಶ್. ಯಾಕಂದ್ರೆ ಒಳ್ಳೆ ಬಟ್ಟೆ ತಂದಿರ್ತೀವಿ, ಅದು ಹೇಗೆ ಹಾಳಾಗುತ್ತೆ ಅಂತ ಗೊತ್ತೇ ಆಗಲ್ಲ, ನಮಗೆ ಹೇಗೆ ಕೆಮಿಕಲ್ ಹೋಗುತ್ತೆ ಅಂತ ನಮ್ಮ ಡ್ರೆಸ್ಸಿಗೆ ಗೊತ್ತೇ ಆಗಲ್ಲ ಬಟ್ಟೆಗೆ. ಹಂಗಾಗಿ ನಮಗೆ ಗೊತ್ತಿಲ್ಲ, ಅದನ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಈಗ ಗೊತ್ತಾದ್ಮೇಲೆ ಸೊ ಇದನ್ನ ನಾನು ಯೂಸ್ ಮಾಡಿ ಇದ್ರ ಬಗ್ಗೆ ಸರಿಯಾಗಿ ಇನ್ನೊಬ್ರಿಗೆ ನಾಲೆಜ್ ಕೊಟ್ರೆ 100% ಇದನ್ನ ನಾವು ಸರಿಯಾಗಿ ಸರಿಯಾದಂತ ರೈಟ್ ಪರ್ಸನ್ಗೆ ಇದನ್ನ ನಾವು ಶೇರ್ ಮಾಡಿದ್ರೆ ಸೇಲ್ ಮಾಡಿದ್ರೆ 100% ಜನ ಇದನ್ನ ಯೂಸ್ ಮಾಡ್ತಾರೆ. ಇದರಿಂದ ನಮಗೆ ಸಾಕಷ್ಟು ದುಡ್ಡು ಬರುತ್ತೆ, ಯಾಕಂದ್ರೆ ದಿವಸ ಬಟ್ಟೆ ಸೆಳೆದ್ರೆ ದಿವಸ ದುಡ್ಡು ಬರುತ್ತೆ. ಆ ದಿವಸ ದುಡ್ಡು ಬರುತ್ತೆ ಅಂತ ದಿವಸ ಒಬ್ಬರಿಗೆ ಇದನ್ನ ಪ್ಲಾನ್ ಕೊಟ್ಟರೆ ಸಾಕು, 100% ನಮ್ಮ ಇನ್ಕಮ್ ಚೇಂಜ್ ಆಗ್ತದೆ, ಇನ್ಕಮ್ ಚೇಂಜ್ ಆಗ್ತದೆ, ನಂದು ನೇಮು ಸಹ ಒಂದೊಳ್ಳೆ ಉತ್ತುಂಗಕ್ಕೆ ಹೋಗುತ್ತೆ. ನನಗೆ ಬೇಕಾಗಿದ್ದು ನನ್ನ ಇನ್ಕಮ್ ಚೇಂಜ್ ಆಗಬೇಕಾಗಿದೆ, ಅದಕ್ಕೆ ಈ ತರದ ಪ್ರಾಡಕ್ಟ್ ನಾವು ತಗೊಂಡೋದಾಗ ಡೆಫಿನೆಟ್ಲಿ ನಮಗೆ ಆ ಒಂದು ಪ್ರಾಡಕ್ಟ್ ಬಗ್ಗೆ ತುಂಬಾನೇ ಬಿಲೀಫ್ನೆಸ್ ಇದೆ. ಸಾಕಷ್ಟು ಜನರಿಗೆ ನಾನು ಹೋದೆ ಅಂದ್ರೆ ಫಸ್ಟ್ ನಾನು ಸಣ್ಣ ಸಣ್ಣ ಪ್ರಾಡಕ್ಟ್ ಅನ್ನ ಹೇಳ್ತೀನಿ, ಒಂದು ಪೇಸ್ಟ್ ಬ್ರಷ್ ಆಗಿರ್ಬೋದು, ಮತ್ತೆ ಡಯಾನಾ ವಾಶ್ ಬಗ್ಗೆ ಆಗಿರ್ಬೋದು, ಟೀ ಬಗ್ಗೆ ಆಗಿರ್ಬೋದು, ಸಣ್ಣ ಸಣ್ಣ ಪ್ರಾಡಕ್ಟ್ ಇಂದ ನಾನು ದೊಡ್ಡ ದೊಡ್ಡ ಪ್ರಾಡಕ್ಟ್ಗೆ ಆ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡೋದನ್ನ ನನಗೆ ಗೊತ್ತಾಗ್ಬಿಟ್ಟಿದೆ. ಹೇಗೆ ಪ್ರಮೋಟ್ ಮಾಡಬೇಕು, ಯಾರಿಗೆ ಹೇಗೆ ಯಾವ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಬೇಕು, ಇದರಲ್ಲಿ ಎಷ್ಟು ಪರ್ಸೆಂಟ್ ಇದೆ, ಇದರಲ್ಲಿ ಎಷ್ಟು ಪರ್ಸೆಂಟ್ ಇದೆ, ಯಾರಿಗೆ ಏನು ಹೇಗೆ ಕೊಡಬೇಕು ಅನ್ನೋದನ್ನ ಪ್ರಮೋಟ್ ಮಾಡ್ಬೇಕು. ಅಂದ್ರೆ ಪ್ರತಿ ತಿಂಗಳು ಪ್ರತಿ ವೀಕ್ ಅವ್ರ ಮನೆಗೆ ಹೋಗಿ ನಾನು ಸರಿಯಾಗಿ ಅದ್ರ ಬಗ್ಗೆ ಹೇಳಿದ್ರೆ 100% ನಾವು ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡೋದನ್ನ ಕಲಿಬೇಕು. ನಾನು ಅಷ್ಟೊತ್ತಲಿಗೆ ಎಲ್ಲಾ ಪ್ರಾಡಕ್ಟ್ ಒಂದ ಸಲ ಕೊಟ್ಟೆ ಅಂದ್ರೆ ಅವ್ರು ಇದ ಒಂದ್ಸಲ ತಗೊಂಡ್ಬಿಟ್ಟು ನಮ್ಮನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಅದಕ್ಕೆ ಸಣ್ಣ ಸಣ್ಣ ಪ್ರಾಡಕ್ಟ್ ಕೊಡ್ಕೊಂತ ಒಂದೊಂದು ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಕೊಡ್ಕೊಂತ ಹೋದಾಗ 100% ನಾವು ಈ ಒಂದು ನಮ್ಮ ಡಿಎಕ್ಷನ್ ಒಂದು ಫ್ಯಾಮಿಲಿಯನ್ನ ಅಥವಾ ಅವರು ನಮ್ಮ ಡಿಎಕ್ಷನ್ ಫ್ಯಾಮಿಲಿ ಆಗಿ ನಾವು ಅವ್ರನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಯುಟೆನ್ಸಿಲ್ ಕೇರ್. ನೋಡ್ರಿ ಪಾತ್ರೆ ತೊಳೆದ್ರೆ ದುಡ್ಡು ಬರ, ನನಗೆ ಗೊತ್ತಾಗುತ್ತೆ ಪಾತ್ರೆ ತೊಳೆದ್ರೆ ದುಡ್ಡು ಬರಬೇಕಂತ ನಾನು ಅನ್ಕೊಂಡೇನೆ, ಪಾತ್ರೆ ತೊಳೆದ್ರೆ ದುಡ್ಡು ಬರ್ತಾ ಇದೆ. ಹಂಗಾರೆ ಪಾತ್ರೆ ತೊಳೆದ್ರೆ ದುಡ್ಡು ಬರುತ್ತೆ ಅಂತ ಆದ್ರೆ ಯಾಕೆ ನಾನು ಇದನ್ನ ಶೇರ್ ಮಾಡ್ಬೋದು? ಮಾರ್ಕೆಟ್ ಅಲ್ಲಿ ಸಾಕಷ್ಟು ಪಾತ್ರೆ ತೊಳೆಯುವಂತ ತುಂಬಾ ಇದು ಬಿಟ್ಟಿದೆ, ಸೋಪ್ಸ್ ಇದೆ, ಲಿಕ್ವಿಡ್ಸ್ ಇದೆ, ಸಾಕಷ್ಟು ಕಂಪ್ನಿ ಇದೆ. ಸೊ ಇದನ್ನೇ ಯಾಕೆ ನಾವು ಕೊಡ್ಬೇಕಂತಾದಾಗ ಸೊ ನಾವು ಈ ನಾಲೆಜ್ ಅನ್ನ ಕೊಡ್ಬೇಕು. ಈ ನಾಲೆಜ್ ನಾವು ಕರೆಕ್ಟ್ ಆಗಿ ಕೊಟ್ಟು ಅಂದ್ರೆ ಹೆಣ್ಮಕ್ಳು 100% ಇದನ್ನ ಲೈಕ್ ಮಾಡ್ತಾರೆ. ನಾವು ಯಾವ ಹೇಳ್ಬೇಕಾಗಿದ್ದನ್ನ ಮನೆಯಲ್ಲಿ ಲೇಡೀಸ್ಗೆ ಹೇಳ್ಬೇಕು, ಹೆಣ್ಮಕ್ಳಿಗೆ ಹೇಳ್ಬೇಕು, ಹೀಗಿದೆ ನಿಮ್ಗೆ ಈ ತರ ಒಂದು ನಿಮ್ ಕೈ ಸ್ಕಿನ್ ಹಾರ್ಡ್ ಆಗುತ್ತೆ, ಸ್ಕಿನ್ ಇಂದ ಸ್ಕಿನ್ ಸಂಬಂಧಪಟ್ಟಂಗ ಕಾಯಿಲೆಗಳು ಬರ್ಬೋದು, ಅಥವಾ ನೈಲ್ಗೆ ಸಂಬಂಧಪಟ್ಟಂಗ ಕಾಯಿಲೆ ಬರ್ಬೋದು. ಈ ನೈಲ್ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು. ಅದನ್ನ ತಿಳ್ಕೊಂಡ್ಬಿಟ್ಟು ನಾವು ಜನರಿಗೆ ಹೇಳಿದಾಗ ಡೆಫಿನೆಟ್ಲಿ ಈ ಇಂಗ್ರೀಡಿಯೆಂಟ್ಸ್ ಅನ್ನ ಅಥವಾ ಈ ಒಂದು ಅವ್ರಿಗೆ ಏನು ಚಿಹ್ನೆಗಳು ಕೊಟ್ಟಿರ್ತಾರ ಅದನ್ನ ಅದ್ರ ಬಗ್ಗೆ ಸರಿಯಾಗಿ ಕೊಟ್ರೆ ಈ ಪಾತ್ರೆ ತೊಳೆದ್ರೆ ನಮಗೆ ದುಡ್ಡು ಬರುತ್ತೆ. ನಾವು ಸಣ್ಣ ಸಣ್ಣದನ್ನ ನಾವು ಡೆಫಿನೆಟ್ಲಿ ಅವ್ರಿಗೆ ಕರೆಕ್ಟ್ ಇದ್ರ ಬಗ್ಗೆ ನಾಲೆಜ್ ಕೊಟ್ಟು ಅಂದ್ರೆ ಅವರು ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರ, ನಮಗೆ ಎವ್ರಿ ಡೇ ಅವ್ರ ಪಾತ್ರೆ ತೊಳೆದ್ರೆ ದುಡ್ಡು ಬರುತ್ತೆ. ಪಾತ್ರೆ ತೊಳೆದ್ರೆ ದುಡ್ಡು ಬರುತ್ತೆ, ಡೈಲಿ ಪಾತ್ರೆ ತೊಳಿತಾರೆ, ಡೈಲಿ ಊಟ ಮಾಡ್ತಾರೆ, ಡೈಲಿ ಪಾತ್ರೆ ತೊಳಿತಾರೆ, ಡೈಲಿ ದುಡ್ಡು ಬರುತ್ತೆ. ಸೊ ಇದನ್ನ ನಾವು ಮಾಡ್ಬೇಕೇ ಹೊರತು ನಾವು ಡಿಸೀಸ್ ಮೇಲೆ ಹೋದಾಗ ಏನಾಗುತ್ತೆ, ನಮಗೆ ಆ ಡಿಸೀಸ್ ಕಡಿಮೆ ಆಗ ತನಕ ತಗೊಂತಾನ ಇಲ್ಲ ಕಡಿಮೆ ಆಗಿಲ್ಲ ಅಂತಾನಾರ ಬಿಟ್ಟು ಬಿಡ್ತಾರ. ಒಂದು ಡಿಸೀಸ್ ಕಡಿಮೆ ಆದ್ರೆ ಬಿಡ್ತಾನೆ, ಡಿಸೀಸ್ ಹೋಗಿಲ್ಲ ಅಂತಾನೆ ಬಿಡ್ತಾರ. ಅಂದ್ರೆ ಅಲ್ಲಿಗೆ ದುಡ್ಡು ಸ್ಟಾಪ್ ಆಗ್ಬಿಡುತ್ತೆ. ನನಗೆ 5 ಜನರೇಷನ್ ದುಡ್ಡು ಬೇಕು ಅಂತೀವಿ, ಆದ್ರೆ ಹೇಳುವಂತದ್ ಮಾತ್ರ ನಾವು ಡಿಸೀಸ್ ಮೇಲೆ ಹೇಳಿರ್ತೀವಿ. ಹಂಗಾಗಿ ಸೊ ನನ್ನ ಒಂದು ಟೀಮ್ ನಾನು ಯಾವುದೇ ಕಾರಣಕ್ಕೆ ಅವರು ಡಿಸೀಸ್ ಮೇಲೆ ಹೇಳೇ ಇಲ್ಲ, ಹೇಳೋದೂ ಇಲ್ಲ. ಓನ್ಲಿ ಇಸ್ ದ ಪ್ರಿವೆನ್ಷನ್, ಪ್ರಿವೆನ್ಷನ್ ಇಸ್ ಮಂತ್ರ ಆಗಿರ್ಬೇಕು ನಮ್ದು. ಆ ತರ ಪ್ರಿವೆನ್ಷನ್ ಬಗ್ಗೆ ನಾನು ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದು ನಮಗೆ ಸೋಪ್. ಸೊ ಸೋಪ್ ಅನ್ನು ಸಾಕಷ್ಟು ನನ್ನ ಇದರಲ್ಲಿ ಸಾಕಷ್ಟು ನಾನು ಸೋಪ್ ಅನ್ನ ಇದು ಮಾಡ್ತೀನಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಬಾಡಿ ಸೋಪ್ ತುಂಬಾನೇ ವಿರಳ. ಸರ್ ನಮ್ಮ ಎಸ್ ಎನ್ ಸೆಟ್ಟಿ ಸರ್ ನಮ್ಗೆ ಕೆಲವೊಂದು ಒಳ್ಳೆ ಇಮೇಜಸ್ ಅನ್ನ ಕಳಿಸಿದ್ರು, ತುಂಬಾ ಅದ್ರ ಬಗ್ಗೆ ಒಂದು ವ್ಯಾಲ್ಯೂಬಲ್ ಥಿಂಗ್ಸ್ ಗಳನ್ನ ಕಳಿಸಿದ್ರು, ಅವನ್ನೆಲ್ಲ ನಾವು ಸೇವ್ ಮಾಡಿ ಇಟ್ಕೊಂಡಿನಿ. ಈ ನಮ್ದು ಸೋಪ್ ಬಂದ್ಬಿಟ್ಟು 3 ಇಂಗ್ರೀಡಿಯೆಂಟ್ಸ್ ಆಗಿದೆ, ಒಂದು ಗ್ಯಾನೋಡರ್ಮಾ, ಒಂದು ಪಾಮ್ ಆಯಿಲ್, ಒಂದು ಗ್ಲಿಸರಿನ್. ಇವೆಲ್ಲವೂ ನೋಡಿದಾಗ ನ್ಯಾಚುರಲ್. ಮತ್ತೆ ಇನ್ನೊಂದು ನಾವು ಏನು ಓದ್ಬೇಕಂದ್ರೆ ಅಂದ್ರಲ್ಲಿ ಯಾವುದೇ ಒಂದು ಸೋಪ್ ಮೇಲೆ ಕಲರ್ ಹಾಕಿರ್ತಾವ, ಎಡಿಟ್ ಕಲರ್ ಅಂತ ಹೇಳ್ತಾನ. ಆಮೇಲೆ ಕೆಲವೊಂದು ಹಾರ್ಮ್ಫುಲ್ ಇದನ್ನ ಹಾಕಿರ್ತಾನೆ, ಅವಾಗ ಹೇಳ್ತಾನ TFM ಅಂತ ಬರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನಮ್ಮ DXN ಅಲ್ಲಿ TFM ಅಂದ್ರೆ ಏನಂತ ಗೊತ್ತು, ಎಷ್ಟು ಇರಬೇಕಂತ ಗೊತ್ತಿದೆ. ಆದ್ರೆ ಒಂದೇ ಒಂದು ಪ್ರತಿಯೊಬ್ಬರು ಹೇಳ್ತಾರೆ ನಾ ಕಡ್ಲೆ ಹಿಟ್ಟಿನ ಸೋಪ್ ಅನ್ನ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾರ. ಸೊ ಕಡ್ಲೆ ಹಿಟ್ಟಿನ ಸೋಪ್ ಅನ್ನ ಯೂಸ್ ಮಾಡ್ತಿದಾರೆ ಅಂದ್ರೆ ಅದ್ರ ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಓದ್ಬೇಕು. ಯಾವುದೇ ಒಂದು ಸೋಪ್ ಅನ್ನ ನಾವು ಓದಿದಾಗ ಅದ್ರ ಬಗ್ಗೆ ಮಾರ್ಕೆಟ್ ಅಲ್ಲಿ ಸಿಗೋದು ಓದಿದಾಗ ಬಟ್ ನಮ್ಗೆ ಅಲ್ಲಿ ಒಂದು ಎವಿಡೆನ್ಸ್ ಸಿಕ್ತಿರುತ್ತೆ, ಅದನ್ನೇ ಇಟ್ಕೊಂಡು ನಮ್ದು ಸೋಪ್ ಅನ್ನ ನಾವು ಸಾಕಷ್ಟು ಶೇರ್ ಮಾಡ್ಬೋದು. ಫಸ್ಟ್ ನಾಲೆಜ್ ಅನ್ನ ಶೇರ್ ಮಾಡಿದ್ರೆ ಸೊ ಇದ್ರ ಬಗ್ಗೆ ಸರಿಯಾಗಿ ಜನರಿಗೆ ಅರ್ಥ ಆಗ್ತದೆ. ಯಾಕಂದ್ರೆ ಇದು ಸ್ಕಿನ್ ಪಿ ಎಚ್ ಬ್ಯಾಲೆನ್ಸ್ ಮಾಡುವಂತ ಸೋಪ್, ಸ್ಕಿನ್ ಸೆಲ್ ಮೇಲೆ ವರ್ಕ್ ಮಾಡುತ್ತೆ.
ಸ್ಕಿನ್ಗೆ ಸಂಬಂಧಪಟ್ಟಂಗೆ ನಾವು ಕೆಮಿಕಲ್ ಅನ್ನ ಸೋಪ್ ಆ್ಯಡ್ ಮಾಡ್ತಾ ಹೋದ್ರೆ ಅಥವಾ ಹಚ್ಕೊಂತ ಹೋದ್ರೆ ಸ್ಕಿನ್ ಅಲ್ಲಿ ಆಯಿಲ್ ಇರುತ್ತೆ, ಆಯಿಲ್ ಕಡಿಮೆ ಆಗ್ತಾ ಹೋದಾಗ ನಮಗೆ ಬೋನ್ಸ್ ಕ್ಯಾನ್ಸರ್ ಬರುತ್ತೆ. ಆ ಬೋನ್ಸ್ ಕ್ಯಾನ್ಸರ್ದ ಸಿಂಪ್ಟಮ್ಸ್ ಏನಂದ್ರೆ ಕೆಲವೊಬ್ರಿಗೆ ಕುರು ಆಗ್ತಿರುತ್ತೆ, ಆ ಕುರು ಆಗ್ತಾ ಇರೋದೇ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಅವರಿಗೆ ಬೋನ್ಸ್ ಕ್ಯಾನ್ಸರ್ ಬರಬಹುದು ಅನ್ನೋದನ್ನ ಚಿಹ್ನೆ ಕೊಡುತ್ತೆ. ಅದು ಕೆಮಿಕಲ್ ಇಂದ ಆಗಿರ್ಬೋದು. ಹಂಗ ಕೆಮಿಕಲ್ ಸಹ ಸೋಪ್ ನಾವು ಕೆಮಿಕಲ್ ಇರೋದು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಗೆ ಮುಂದೊಂದಿನ ಬೋನ್ಸ್ ಕ್ಯಾನ್ಸರ್ ಬರಬಹುದು. ಅದಕ್ಕೆ ರಾಸಾಯನಿಕ ಜಗತ್ತು ಮನುಕುಲಕ್ಕೆ ಅಪ್ಪತ್ತು ಬುಕ್ ಅನ್ನು ಓದ್ರಿ ಗೊತ್ತಾಗ್ತದ. ಒಂದು ಜಸ್ಟ್ ಈ ಸೋಪ್ ಅನ್ನ ನಾವು ಚೇಂಜ್ ಮಾಡಿದ್ರೆ ನಮಗೆ ಮುಂದೆ ಬೋನ್ಸ್ ಕಾಯಿಲೆ ಬರಲಾರ್ದಂಗ ನೋಡ್ಕೋಬಹುದು. ಸ್ಕಿನ್ ಇದು ಪಿ ಎಚ್ ಬ್ಯಾಲೆನ್ಸ್ ಮಾಡುತ್ತೆ, ಸ್ಕಿನ್ ಗೆ ಸಂಬಂಧಪಟ್ಟಂಗ ಕಾಯಿಲೆ ಬರಲಾರ್ದಂಗ ಸೊ ನೋಡ್ಕೋಬಹುದು. ಇದರಲ್ಲಿ ಕಿಂಗ್ ಆಫ್ ಹರ್ಬ್ಸ್ ಇದೆ, ಗ್ಯಾನೋಡರ್ಮಾ ಇದೆ. ಗ್ಯಾನೋಡರ್ಮಾ ಎಕ್ಸ್ಟ್ರಾಟ್ ಇರೋದ್ರಿಂದ ಇದು ಯಾವ ಯಾರಿಗೂ ಸಹ ಹಾರ್ಮ್ ಮಾಡಲ್ಲ. ಆಗ ಹುಟ್ಟಿದ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡಬಹುದು. ಜಸ್ಟ್ ಇದೊಂದು ಸೋಪ್ ಅನ್ನ ನಾವು ಚೇಂಜ್ ಮಾಡೋಣ. ಮತ್ತೇನು ಬಂದ್ಬಿಟ್ಟು ನಮ್ಗೆ ಬ್ಲಾಕೋಮಿನ್, ಬ್ಲಾಕೋಮಿನ್ ಅಂತ ಇದೆ. ಸೊ ಇದು ಆಯುರ್ವೇದಿಕ್ ಸೀರೀಸ್ ಅಲ್ಲಿ ಬರುತ್ತೆ. ಕೊಲನ್ಸಿ ಅಂತ ಹೇಳ್ತಾರೆ, ಅವರು ಕಪ್ಪು ಜೀರಿಗೆ ಕನ್ನಡದಲ್ಲಿ ಇದು ನಮ್ಮಲ್ಲಿ ಕಪ್ಪು ಜೀರಿಗೆ ಅಂತ ಕರೀತಾರೆ. ಇದು ಸಾವು ಒಂದನ್ನ ಬಿಟ್ಟು ಎಲ್ಲಾ ಕಾಯಿಲೆಗೂ ಬರುತ್ತೆ. ಆ ಕಾಯಿಲೆ ಈ ಕಾಯಿಲೆ ಅಂತ ಹೇಳಂಗೇ ಇಲ್ಲ, ಸಾವು ಒಂದನ್ನ ಬಿಟ್ಟು ಎಲ್ಲಾ ಕಾಯಿಲೆಗೂ ಬರುತ್ತೆ. ಸ್ಪೆಷಲಿ ಜಾಸ್ತಿ ಜನ ಇದನ್ನ ಟೈಫಾಯ್ಡ್ ಫೀವರಿಗೆ ಅಂತೇಳಿ ಜಾಸ್ತಿ ಜನ ಬಳಸ್ತಾರೆ. ರೂಢಿಯಲ್ಲಿದೆ, ಹಳ್ಳಿಯಲ್ಲೆಲ್ಲ ಈ ಕಾಡು ಜೀರಿಗೆನ ಟೈಫಾಯ್ಡ್ ಫೀವರಿಗೆ ಅಂತ ಯೂಸ್ ಮಾಡ್ತಾರೆ. ಬಟ್ ಇದನ್ನ ಯೂಸ್ ಮಾಡೋದ್ರಿಂದ ಮೆಟಾಬಾಲಿಕ್ ಸಿಸ್ಟಮ್ ಸರಿ ಆಗುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ, ಟಾಕ್ಸಿನ್ಸ್ ಕ್ಲಿಯರ್ ಆಗ್ತದೆ, ಬೇದಿ ಕ್ಲಿಯರ್ ಆಗ್ಬಿಡುತ್ತೆ. ಅವ್ರಿಗೆ ಯಾವಾಗ ಮೋಷನ್ ಕ್ಲಿಯರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಟಾಕ್ಸಿನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಅವಾಗ ಅವರಿಗೆ ಯಾವುದೇ ಒಂದು ಡಿಸೀಸ್ ಬಂದದ್ದು ಬ್ಯಾಲೆನ್ಸ್ ಆಗುತ್ತೆ. ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ, ಬೇಡವಾದ ವೈರಸ್ ಕೊಟ್ಟಾಗ ಇದು ವರ್ಕ್ ಮಾಡುತ್ತೆ. ಮತ್ತೆ ಇನ್ನೊಂದು ಬ್ಲಡ್ ಅಲ್ಲಿರೋ ಕೊಲೆಸ್ಟ್ರಾಲ್ ಅನ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ. ನನಗೆ ಎಷ್ಟು ಇರಬೇಕು ಅಷ್ಟನ್ನ ಮಾತ್ರ ಬ್ಯಾಲೆನ್ಸ್ ಮಾಡುತ್ತೆ, ಎಕ್ಸಸ್ ಆಗಿರೋದನ್ನ ಇದು ಸರಿ ಮಾಡುತ್ತೆ. ಸೊ ನಾನು ಇವತ್ತು ಸಾಕಷ್ಟು ಜನರಿಗೆ ಇದನ್ನು ಕೊಟ್ಟಿದ್ದೀನಿ. ಆಮೇಲೆ ಥ್ರೋಟ್ ಇನ್ಫೆಕ್ಷನ್ ಇರೋರಿಗೆ, ಆಮೇಲೆ ಸೀನು ಬರೋರಿಗೆ, ಕಫ ಕೆಮ್ಮು ಅಸ್ತಮ ಲಂಗ್ಸ್ ಸಂಬಂಧಪಟ್ಟಂಗ ಅಂದ್ರೆ ಈ ನ್ಯಾಚುರಲ್ ಬಾಡಿ ಪೇನ್ ಕಿಲ್ಲರ್ ಇದು, ನ್ಯಾಚುರಲ್ ಬಾಡಿ ಪೇನ್. ಇದನ್ನು ತಗೊಂತ ಹೋದ್ರೆ ನಮಗೆ ಪೇನ್ ಬಾಡಿ ಪೇನೇ ಬರಲ್ಲ, ನೋವೇ ಬರಲ್ಲ, ಅಷ್ಟೊಂದು ಇದು ವರ್ಕ್ ಮಾಡುತ್ತೆ. ಅಶ್ವಗಂಧ ಬಗ್ಗೆ ಸಾಕಷ್ಟು ಜನ ಎವಿಡೆನ್ಸ್ ತಗೊಂಡಾರ ಅನ್ಸುತ್ತೆ, ಸ್ವಲ್ಪನೇ ಹೇಳ್ತೀನಿ ಅಷ್ಟೇ. ಸೊ ನಾವು ಡೈಲಿ ಆಕ್ಟಿವ್ ಆಗಿರ್ಬೇಕಂದ್ರೆ ದಿನನಿತ್ಯ ನಾವು ಆಕ್ಟಿವ್ ಆಗಿರಬೇಕು, ಚಂಚಲತೆ ಕಡಿಮೆ ಆಗ್ಬೇಕು. ಮತ್ತೆ ನಾವು ಮಾರ್ಕೆಟ್ ಅಲ್ಲಿ ಸಾಕಷ್ಟು ಜನ ನಾವು ಖುಷಿ ಖುಷಿಯಾಗಿ ಅಡ್ಡಾಡ್ಬೇಕು ಅಂತಂದ್ರೆ ಅಥವಾ ಖುಷಿ ಖುಷಿಯಾಗಿ ಇರಬೇಕು ಅಂತಂದ್ರೆ ನಮಗೆ ನಾವು ಡೈಲಿ ಇಂಡಿಯನ್ ಚಿಂಗ್ಸನ್ ಅಂತ ಹೇಳ್ತಾರ, ಈ ಅಶ್ವಗಂಧ ನಾವು ಡೈಲಿ ತಗೊಂತ ಹೋದ್ರೆ ನಮಗೆ ನಾವು ಖುಷಿಯಾಗಿರ್ತೀವಿ, ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ, ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ಎಲ್ಲರೂ ತಗೋಬಹುದು ಇದನ್ನ, ಅವ್ರಿವ್ರು ಅಂತೇನಿಲ್ಲ, ಪ್ರತಿಯೊಬ್ರು ನಾವು ಅಶ್ವಗಂಧನ ನಾವು ತಗೋಬಹುದು, ಏನ್ ತೊಂದರೆ ಇರಲ್ಲ. ಸೊ ಫಸ್ಟ್ ನಾವು ಒಂದು ಯಾವುದೇ ಒಂದು ಪ್ರಾಡಕ್ಟ್ ನಾಲೆಜ್ ಕೊಡ್ಬೇಕಾದ್ರೆ ಕಂಪ್ನಿ ಪ್ರೊಫೈಲ್, ಆಮೇಲೆ ನಮಗೆ ಗ್ಯಾನೋಥೆರಪಿ. ಡಾಕ್ಟರ್ ಕ್ಲಾರೆನ್ಸ್ ಅವರು ಒಂದು ನನಗೆ ಒಂದು ವಾಟ್ಸಪ್ ಇದನ್ನ ಕಳ್ಸಿದ್ರು, PDF ಅನ್ನ. ಸೊ ಇವ್ರದ್ದು ಯಾಕೆ ನಾವು ಇಟ್ಕೋಬೇಕಂದ್ರೆ ನನಗೆ ಓದ್ಲಿಕ್ಕೆ ಬೇಕಿದೆ, ಮಿಸ್ಟಿಕಲ್ ರೆಮಿಡಿ ಆಫ್ ದಿ ಅನ್ಸೆಂಟ್ಸ್ ಲಿಂಗ್ಸಿ ಗ್ಯಾನೋಡ್ರಮ ಲೂಸಿಡಮ್, ಡಾಕ್ಟರ್ ಕ್ಲಾರೆನ್ಸ್. ಸೊ ಇವರು ನನಗೆ ಈ ಬುಕ್ ಅನ್ನು ಕಳಿಸಿದ್ರು. ಇದರ ಸಾಕಷ್ಟು ಸೈಂಟಿಫಿಕ್ಲಿ ಎವಿಡೆನ್ಸ್ ಪ್ರೂಫ್ ಅನ್ನ ಇದೆ, ಮತ್ತೆ ಸೈಂಟಿಫಿಕ್ಲಿ ಎವಿಡೆನ್ಸ್ ಅನ್ನ ಇಟ್ಬಿಟ್ಟು ಇದೊಂದು ಬುಕ್ ಅನ್ನ ತಯಾರು ಮಾಡಿದ್ದಾರೆ. ಸೊ ಹಾಗೆ ಸರ್ ಹೇಳಿದ್ರು, ನಮ್ಮ SN ಶೆಟ್ಟಿ ಸರ್, ವಾಟ್ ಯು ಡಾಕ್ಟರ್ ಡಸ್ ನಾಟ್ ಕೆನೋ ಅಬೌಟ್ ನ್ಯೂಟ್ರಿಷನ್ ಮೆಡಿಸಿನ್ ಬೇಬಿ ಕಿಲ್ಲಿಂಗ್ ಯು ಅಂತ ಹೇಳಿದ್ರು. ಈ ಬುಕ್ ಅನ್ನು ಓದ್ರೆ ಗೊತ್ತಾಗುತ್ತೆ ಅಂದ್ರೆ ಇದೆ ನಮಗೆ ನಾಲೆಜ್ಗೋಸ್ಕರ, ನಮ್ಮ ಪ್ರೊಡಕ್ಟ್ಗೆಲ್ಲ ನಮ್ಮ ನಾಲೆಜ್ಗೋಸ್ಕರ. ಆಮೇಲೆ ಇದು ಡೆತ್ ಬೈ ಮೆಡಿಸಿನ್ಸ್. ಇವನು ನಾನು ಸಾಕಷ್ಟು ವರ್ಷಗಳಿಂದ ನಾನು ಇದನ್ನ ಪ್ರೊಡಕ್ಟ್ ಅನ್ನು ಯೂಸ್ ಮಾಡ್ತಿದ್ದೀನಿ, ಸಾರಿ ಈ ಬುಕ್ಗಳನ್ನ ಓದ್ತಿದ್ದೀನಿ. ಮಿಲ್ಕ್ ಯಾಕೆ ಬೇಡ, ಯಾಕೆ ಮಿಲ್ಕ್ ಬೇಡ, ಡೋಂಟ್ ಡ್ರಿಂಕ್ ಯುವರ್ ಮಿಲ್ಕ್. ಇದ್ರ ಯಾರು ಬರ್ತಾರೆ ಅಂದ್ರೆ ಫ್ರಾಂಕ್ ಎ ಒಸೋಕಿ MD. ಇವರು ದ ಲೇಟ್ ಫ್ರಾಂಕ್ ಒಸೋಕಿ MD ವಾಸ್ ದ ಡೈರೆಕ್ಟರ್ ಆಫ್ ಪಿಡಿಯಾಟ್ರಿಷಿಯನ್ ಜೋಹನ್ಸ್ ಹಾಕಿನ್ಸನ್ ಯೂನಿವರ್ಸಿಟಿಯಲ್ಲಿ ಸ್ಕೂಲ್ ಆಫ್ ಮೆಡಿಸಿನ್ಸ್. ಇವರು ಪ್ರೊಫೆಸರ್ ಇವರು. ಸೊ ಇವ್ರು ಬರ್ದಾರ ಡೋಂಟ್ ಡ್ರಿಂಕ್ ಯುವರ್ ಮಿಲ್ಕ್ ಅಂತ ಬರ್ದಾರ. ಸೊ ಯಾಕೆ ನಾವು ಹಾಲನ್ನ ಕುಡಿಬಾರ್ದು, ನಾವು ಯಾಕೆ ಹೇಳ್ತೀನಿ ಹಾಲನ್ನ ಕುಡಿಬಾರ್ದು ಅಂತ ಈ ಬುಕ್ ಓದಿದಾಗ ಹೇಳ್ತೀನಿ. ಒಂದು ಈ ಬುಕ್ ಓದಿ, ಇಲ್ಲಾಂದ್ರೆ ಹಾಲನ್ನ ಬಿಡಿ ಅಂತ. ಜಸ್ಟ್ ಇವನ್ನ ನಾವು ನೋಡಿದಾಗ, ಬುಕ್ಗಳನ್ನು ಓದಿದಾಗ ಡೆಫಿನೆಟ್ಲಿ ನಾವು ಒಂದು ಪ್ರೊಡಕ್ಟ್ ಬಗ್ಗೆ ಒಂದು ನಾಲೆಜ್ ಬರುತ್ತೆ. ಆ ನಾಲೆಜ್ ಇತ್ತಂದ್ರೆ ಡೆಫಿನೆಟ್ಲಿ ಈ ಬುಕ್ ಈ ತರದ ಬುಕ್ಗಳನ್ನು ಓದೋಣ. ಡೆತ್ ಬೈ ಮೆಡಿಸಿನ್ಸ್. ನಮಗೆ ಇವತ್ತ ಮೆಡಿಸಿನ್ ಇಂದ ಎಷ್ಟು ಜನ ಸಾಯ್ತಿದ್ದಾರೆ ಒಂದು ದಿವಸಕ್ಕೆ ಅಂತೇಳಿ, ಅದ ಉಳಿಸ್ಬೇಕಾದ್ರೆ ಇವೆರಡು ಬುಕ್ ಅನ್ನ ಓದ್ಬೇಕು ಡೈಲಿ. ಉಳಿಸ್ಬೇಕು ಜನರನ್ನ, ಉಳಿಸ್ಬೇಕಂದ್ರೆ ಬದುಕಿಸ್ಬೇಕಂದ್ರೆ ಈ ಬುಕ್ಗಳನ್ನ ಓದಿದ್ರೆ
ಅದನ್ನ ನೋಡೋದು ಹೇಗೆ ಬದುಕ್ತಾ ಹೇಗೆ ಬದುಕಿಸ್ಬೇಕು ಅನ್ನೋದನ್ನ ನಾವು ಈ ಬುಕ್ಗಳನ್ನ ಸ್ಟಡಿ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗ್ತದೆ. ಅದಕ್ಕೆ ನಾವೊಂದು ಪ್ರತಿಯೊಬ್ಬರಿಗೂ ಹೆಲ್ತ್ ಎಜುಕೇಶನ್ ಕೊಡೋಣ. ಆ ಹೆಲ್ತ್ ಎಜುಕೇಶನ್ ನಮಗೆ ಮೇನ್ ಬೇಕಾಗಿದ್ದು. ಆ ಎಜುಕೇಶನ್ ಇಲ್ಲ ಅಂತಂದ್ರೆ ಯಾರು ನಾವು ಇಲ್ಲಿ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ. ಇಸ್ ಅ ಗೋಲ್ಡ್ ಇದು ಸಾರಿ ವರ್ಲ್ಡ್ ಗೆ ಹೆಲ್ತ್ ಕೋವಿಡ್ ಅಲ್ಲಿ ಇವರು ಬಂದ್ಬಿಟ್ಟು ಒಂದ್ ಮಿನಿಟ್ ಗ್ಲೋಬಲ್ ಅವೇರ್ನೆಸ್ ಅಂದ್ರೆ ಕೋವಿಡ್ ಗೆ ಇವರು ಇಡೀ ಇಮ್ಯುನಾಲಜಿಸ್ಟ್ ವರ್ಲ್ಡ್ ಗೆ ಇಮ್ಯುನಾಲಜಿಸ್ಟ್ ಡಾಕ್ಟರ್ ಇಪಾನ್ ಕೋಶಿ ಬುಕ್ ಅನ್ನ ನಾವು ಯಾವಾಗ ಸ್ಟಡಿ ಮಾಡ್ತೀವಿ ಯಾವಾಗ ಇವನ್ನೆಲ್ಲ ಬುಕ್ ಇಟ್ಕೊಂತೀವಿ ಡೆಫಿನೆಟ್ಲಿ ನನಗೆ ಒಂದು ನಾಲೆಜ್ ಹೈ ನಾಲೆಜ್ ಬರುತ್ತೆ. ಜಸ್ಟ್ ಒಂದು ನಾವು ಈ ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡೋಣ. ಯಾರಿಗೂ ಡಿಸೀಸ್ ಮೇಲೆ ಹೇಳೋದು ಬೇಡ, ಪ್ರಿವೆನ್ಸ್ ಅಲ್ಲಿ ವರ್ಕ್ ಮಾಡೋಣ. ಓನ್ಲಿ ಇಸ್ ದ ಆರ್ ಬಿ ಸಿ ಡಾಕ್ಟರ್ ರತ್ನ ವಸಪಾಲ್ ಕ್ರಿಯೇಷನ್ ಅಂತ ಏನಿದೆ ಅವ್ರು ಏನ್ ನಮಗೆ ಸಜೆಷನ್ ಕೊಟ್ಟಿದ್ದಾರೆ, ಅವ್ರು ಏನ್ ನಮಗೆ ನಾಲೆಜ್ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು 4 ಜನಕ್ಕೆ ಹೇಳೋಣ. ಈ ಒಂದು ಹೆಲ್ತ್ ಎಜುಕೇಶನ್ ಕೊಡೋಣ, ಸೇಲ್ ಮಾಡೋದು ಬೇಡ, ಶೇರ್ ಮಾಡೋಣ. ಈ ನಮ್ಮ ಪ್ರಾಡಕ್ಟ್ ಅನ್ನ ಶೇರ್ ಮಾಡಿದ್ರೆ ಸಾಕು, 100% ಆ ಮನುಷ್ಯನಿಗೆ